ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಸಂಖ್ಯಾ ಜ್ಯೋತಿಷಿ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರೇ ವೇತನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಕೊಂಡು ವಿಶೇಷವಾಗಿ ಗುರು ತನ್ನ ರಾಶಿಯನ್ನು ಬದಲಾವಣೆ ಮಾಡ್ತಾ ಇದ್ದಾರೆ ಸೊ ನಾಳೆ ರಾತ್ರಿ ರೈಟಾ ಸೊ ಮೇಷ ಮತ್ತು ವೃಷಭ ಲಗ್ನದವ್ರಿಗೆ ಮೇಷರಾಶಿ ಮೇಷಲಗ್ನ ವೃಷಭರಾಶಿ ವೃಷಭ ಲಗ್ನದವ್ರಿಗೆ ಯಾವ ರೀತಿಯ ಫಲಾಫಲಗಳು ಮೇ ಬಿ ಉಂಟಾಗಬಹುದು ಅದರ ಬಗ್ಗೆ ಹೇಳಿದ್ದೇನೆ ಸೊ ಅದು ಫೈನಲ್ ಅಂತೂ ಖಂಡಿತ ಅಲ್ಲ ಯಾಕಂದರೆ ನಿಮ್ಮ ಜಾತಕನೇ ಫೈನಲ್ ಅಲ್ವಾ ನೀವೇ ಫೈನಲ್ ನಿಮ್ಮ ಜಾತಕನೇ ಫೈನಲ್ ನಿಮ್ಮ ಕರ್ಮನೇ ಫೈನಲ್ ಆನಂತರ ನಿಮ್ಮ ಒಂದು ಆ ದಶಾಭುಕ್ತಿಯೇನು ಅದೇ ಫೈನಲ್ ರೈಟ್ ತಾನೆ ಅದು ನಿಮಗೆ ಎಕ್ಸಾಕ್ಟ್ ರಿಸಲ್ಟನ್ನು ತೋರಿಸ್ಕೊಡ್ತದೆ ಏನಂತ ಇದು ಮೇ ಬಿ ಅಲ್ವಾ ಈ ರಿಸಲ್ಟ್ ತುಂಬ ಬರ್ತದೆ ನಾನಂತೂ ಹೇಳೋದಿಲ್ಲ ಬಟ್ ಪ್ರಯತ್ನ ಮಾಡಿ ನೋಡಿ ಏನು ನೋಡಿ ರಿಸಲ್ಟ್ ಬರಬೇಕಾದ್ರೆ ಏನಿರಬೇಕಲ್ಲಿ ಯಾವ ಗುರುದಶೆ ನಡೀತಾ ಇರಬೇಕು ನಿಮಗೆ ಆನಂತರ ಕುಜನ ದಶ ನಡೀತಾ ಇರಬೇಕು ಯಾವ ಗುರು ದೇಶ ನಡೀತಾ ಇರಬೇಕು ಯಾವ ಮೂವತ್ತರಿಂದ ಮೂವತ್ತೊಂಬತ್ತು ನಿಮ್ಮ ಏಜ್ ರನ್ನಿಂಗ್ ಆಗ್ತಾ ಇರಬೇಕು ಅಥವಾ ದೇಶ ನಡೀತಾ ಇರಬೇಕು ಆ ಮೂಮೆಂಟಲ್ಲಿ ಇದು ಮೇ ಬಿ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಅಲ್ವ ಇಲ್ಲಾಂದರೆ ತಲೆಯಲ್ಲಿ ಟೆನ್ಷನ್ ತಗೊಳ್ಳುವಂತಾಗುತ್ತೆ ನನ್ನ ಲೆಕ್ಕದಲ್ಲೊಂದು ಖಂಡಿತ ಇಲ್ಲ ರೈಟ್ ತಾನೆ ಯಾಕಂದರೆ ನಿಮ್ಮ ಜಾತಕನೇ ಫೈನಲ್ ತಾನೆ ಅದರಲ್ಲಿ ದಶಾಭಕ್ತಿಯನ್ನು ನಡೀತಾ ಉಂಟು ಅಲ್ವಾ ದಶಾಭಕ್ತಿಯನ್ನು ನೋಡಿಕೊಂಡಾಗ ನಿಮಗೆ ಅದರ ಒಂದು ರಿಯಾಲಿಟಿ ಗೊತ್ತಾಗುತ್ತೆ ದಶಾಭಕ್ತಿ ನಡೆದಾಗ ಯಾವ ಯಾವ ಭಾವ ಆ್ಯಕ್ಟಿವೇಟ್ ಆಗಿದೆ ಹೇಗೆ ಅದೆಲ್ಲ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅದರ ಮುಖಾಂತರ ನಿಮಗೆ ಆ ಒಂದು ಘಟನೆಗಳು ಏನು ಘಟಿಸಲಿಕ್ಕೆ ಸ್ಟಾರ್ಟ್ ಆಗ್ತವೆ ಸೊ ಓಕೆ ರೈಟ್ ಗೊತ್ತಾಯಿತು ಸೊ ಈಗ ಬಂದ ನಮ್ಮ ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಸಂಬಂಧಪಟ್ಟಿದೆ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಏನಪ್ಪ ಆಗುತ್ತೆ ಮಿಥುನ್ ರಾಶಿ ಮಿಥುನ ಲಗ್ನಕ್ಕೆ ಅಲ್ವಾ ಈಗ ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಭಾಗ್ಯಸ್ಥಾನಕ್ಕೆ ಗುರು ಮಹಾರಾಜನ ಎಂಟ್ರಿ ಆಗಿದೆ ರೈಟಾ ಎಂಟ್ರಿ ಆಗುತ್ತೆ ನಾಳೆ ರೈಟ್ ತಾನೆ ಇಷ್ಟುವರೆ ಕೂಡ ಆಗಿತ್ತು ವಕ್ರಿಯಾಗಿ ಈಗ ಮಾರ್ಗಿಯಾಗಿ ಆಗುತ್ತೆ ರೈಟಾ ವಕ್ರಿಯಾಗಿ ಆದಾಗ ಸ್ವಲ್ಪ ಫಲ ಕಡಿಮೆ ಮಾರ್ಗಿಯಾಗಿ ಆದಾಗ ಸ್ವಲ್ಪ ಫಲ ಜಾಸ್ತಿ ಸ್ವಲ್ಪ ಒಳ್ಳೆಯ ಫಲ ಇರ್ತದೆ ಪರವಾಗಿಲ್ಲ ಸೊ ಹಾಗಾದರೆ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಭಾಗ್ಯದಲ್ಲಿ ಗುರು ಬಂದಿರೋದರಿಂದ ನಿಮಗೆ ಒಂದು ವರ್ಷಗಳ ಕಾಲ ಆದರೆ ಆರು ತಿಂಗಳಂತೂ ಪಕ್ಕ ನಿಮಗೆ ಏನಾಗುತ್ತೆ ಒಂದು ಗುರುಬಲ ಅಂತ ಬರುತ್ತೆ ಯಾಕಂದರೆ ಗುರು ಏನು ಮಾಡ್ತಾನೆ ಗುರು ತನ್ನ ಪ್ರೀತಿ ಪ್ರೇಮದ ದೃಷ್ಟಿಯಿಂದ ಐದನೇ ದೃಷ್ಟಿಯಿಂದ ಲಗ್ನವನ್ನು ನೋಡ್ತಾ ಇರ್ತಾನೆ ಲಗ್ನವನ್ನು ನೋಡಿದಾಗ ಏನಾಗುತ್ತೆ ನಿಮ್ಮಲ್ಲಿ ಆ ಒಂದು ಕಾಮನ್ ಸೆನ್ಸ್ ಅಂತ ಏನು ಅಥವಾ ನಿಮಗೆ ಕೆಲವೆಲ್ಲ ಸಲಹೆ ಸೂಚನೆಗಳು ಒಳ್ಳೆಯವರಿಂದ ದೊರಕಲಿಕ್ಕೆ ಸ್ಟಾರ್ಟ್ ಆಗ್ತವೆ ನಿಮ್ಮ ಮೈಂಡ್ ಆ ರೀತಿಯ ಕೆಲಸ ಮಾಡುತ್ತೆ ಮೈಂಡ್ ಸೆಟ್ ಚೆನ್ನಾಗಿರ್ತದೆ ಅದರ ಮುಖಾಂತರ ಹಲವಾರು ಸಮಸ್ಯೆಗಳನ್ನು ನೀವೇ ನಿವಾರಣೆ ಮಾಡ್ಕೊಳ್ಳಲಿಕ್ಕೆ ಗುರು ಮಹಾರಾಜ ಸಹಾಯ ಮಾಡ್ತಾನೆ ನಿಮಗೆ ರೈಟ್ ತಾನೇ ಅದರಿಂದಾಗಿ ಹಲವಾರು ಸಮಸ್ಯೆಗಳು ತನ್ನಿಂದಾನೇ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಇಸ್ ಮೋಸ್ಟ್ ಫೇವರೇಬಲ್ ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಇಷ್ಟವರೆಗೆ ಗುರು ಅಷ್ಟಮದಲ್ಲಿದೆ ಅಷ್ಟಮದ ಗುರು ಒಳ್ಳೆ ರಿಸಲ್ಟ್ ಅಂತ ಅಲ್ಲ ಅದು ಕೂಡ ಮಕರ ರಾಶಿಯಲ್ಲಿದೆ ಖಂಡಿತ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆ ಆಗಿದೆ ಏನೆಲ್ಲ ತೊಂದರೆ ಬಂದಿದೆ ಯಾರೆಲ್ಲ ನಿಮಗೆ ಇನ್ಸಲ್ಟ್ ಮಾಡಿದೆ ಕಾ ಕಾರ್ಯಕ್ಷೇತ್ರದಲ್ಲಿ ಯಾರೆಲ್ಲ ಹಿರಿಯ ವ್ಯಕ್ತಿಗಳು ಇನ್ಸಲ್ಟ್ ಮಾಡಿದ್ದಾರೆ ನಿಮ್ಮನ್ನು ಕೆಳಗೆ ಹಾಕ್ಲಿಕ್ಕೆ ನೋಡಿದ್ದಾರೆ ಆಲ್ರೆಡಿ ಗೊತ್ತಿರ್ತದೆ ನಿಮಗೆ ರೈಟ್ ತಾನೇ ಸೊ ಈಗ ಹಾಗಲ್ಲ ಈಗ ಆ ಒಂದು ಸಮಯ ಬದಲಾವಣೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸಮಯ ಬ ಸಮಯ ತನ್ನ ಬದಲಾವಣೆಯನ್ನು ಕಂಡುಕೊಳ್ಳುತ್ತೆ ತನ್ನಿಂದಾನೆ ಅದಕ್ಕೋಸ್ಕರ ನಿಮಗೆ ಎಲ್ಲಿ ಕಾರ್ಯಕ್ಷೇತ್ರದಲ್ಲಿ ಆಬ್ಸ್ಟ್ರಕಲ್ಸ್ ಇದೆ ಅದೆಲ್ಲ ಡೆಫಿನೆಟಾಗಿ ದೂರ ಆಗ್ತವೆ ನಿಮಗೆ ಓಕೆನಾ ಇನ್ನೇನಿರ್ತದೆ ಮುಖ್ಯ ಮುಖ್ಯವಾದ ರಿಸಲ್ಟ್ ಏನಿರ್ತದೆ ಅದನ್ನು ಹೇಳಿಕೊಡ್ತೇನೆ ನಿಮಗೆ ಅದಕ್ಕೆ ಇನ್ನು ಮುಂಚೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಣ ಹಲೋ ಹಲೋ ನಮಸ್ತೆ

ಹಾಗೆ ಕೆಲಸ ಈಗ ನಂದು ಇಲ್ಲ ಈಗ ಕೆಲಸ ಮಾಡ್ತಾ ಇದ್ದೇನೆ ಕಂಪೆನಿಗೆ ಅದು ಕೂಡ ಆಗ್ತಾ ಇಲ್ಲ ಆಮೇಲೆ ನಂದು ಮದುವೆ ತುಂಬಾ ಲೇಟ್ ಆಗಿತ್ತು ತುಂಬಾ ಲೇಟ್ ಆಗಿ ಮದುವೆ ಆಗಿತ್ತು ಇಂದು ನಲವತ್ತ ನಾಲ್ಕು ವರ್ಷದಲ್ಲಿ ಅದನ್ನು ಗಂಡ ಐದು ತಿಂಗಳಲ್ಲಿ ತೀರಿ ಹೋದ್ರು ಹಾಗೆ ತುಂಬಾ ತುಂಬಾ ಅಂದ್ರೆ ಸಮಸ್ಯೆ ಇದ್ದೇನೆ ಸರಿ ಅಮ್ಮ ಓಕೆ ಜಾತಕ ಕೊಡ್ತೀನಿ ಹೇಳಿಕೊಡ್ತೀನಮ್ಮ ಆಯ್ತಾ ಓಕೆ ಮೊದಲನೇದಾಗಿ ಒಂದು ಮಾತು ಹೇಳ್ತೀನಮ್ಮ ನಿಮಗೆ ಇಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ಮನೆಯ ನಾರ್ತ್ ಈಸ್ಟ್ ಕಾರ್ನರ್ ಈಶಾನ್ಯದ ಭಾಗ ವಿಪರೀತ ಒಳಗಾಗಿದೆ ಅಂದ್ರೆ ಇಂಡಿಕೇಶನ್ ಉಂಟಮ್ಮ ಇದನ್ನು ಒಂದು ನೋಡ್ಕೊಳ್ಬೇಕು ಆನಂತರ ನಿಮ್ಮ ಮನೆ ಎಂಟ್ರೆನ್ಸ್ ಏನು ಉಂಟಮ್ಮ ಅದು ತೊಂದರೆ ಕೊಡ್ತಾ ಇದೆ ಅಂತ ಇನ್ ಇಂಡಿಕೇಷನ್ ಉಂಟಮ್ಮ ಯಾಕಂದರೆ ಏನು ಬರಬೇಕು ಅದು ಬರಲಿಕ್ಕೆ ಬಿಡ್ತಾ ಇಲ್ಲ ರೈಟ ಅದು ಅಪ್ಸಕಲ್ಸ್ಗಳೊಳಗಾಗಿರುವಂಥದ್ದು ನಿಮ್ಮ ಏನು ಮೇಯ್ನ್ ಡೋರ್ ಉಂಟಮ್ಮ ಅದು ಇದು ಎರಡನ್ನ ನೀವು ಕ್ಲಿಯರ್ ಮಾಡಿಕೊಂಡಾಗ ನಿಮಗೆ ಬಂದಂಥ ಸ್ಟ್ರಗಲ್ ಏನು ಉಂಟಮ್ಮ ಅದು ದೂರ ಆಗುವಂಥ ಸಾಧ್ಯತೆ ಉಂಟು ಬಟ್ ಒಂದು ಒಂದು ಒಂದೊಂದು ನೆನಪಿಟ್ಕೊಳ್ಬೇಕಮ್ಮ ಏನಾಗುತ್ತೆ ಇಲ್ಲಿ ವನಿತಾ ವನಿತಾಲ್ವೇ ಹೆಸರು ಅಥವಾ ವನಿತಾ ಅಂತ ಹೆಸರಿಟ್ಕೊಂಡಂಗೆ ಏನಾಗುತ್ತೆ ಒಂಟಿ ಹೋರಾಟ ಅಂತ ಇಂಡಿಕೇಶನ್ ಮೊದಲೇ ಉಂಟಮ್ಮ ನೀವು ಒಬ್ಬರೇ ಹೋರಾಟ ನಡೆಸಬೇಕು ನೀವು ಬೇರೆ ಯಾರು ಸಹಾಯ ಮಾಡುವ ಇರುವುದಿಲ್ಲ ನಿಮಗೆ ನೀವೆಲ್ಲವನ್ನು ಜವಾಬ್ದಾರಿ ನೀವು ತಗೊಳ್ಬೇಕು ಅಂತ ಒಂದು ಇಂಡಿಕೇಶನ್ ಅದು ಉಂಟಮ್ಮ ಯಾಕಂದರೆ ಅದು ಹೆಸರಿನ ಹೆಸರಿನಲ್ಲಿರುವಂಥ ಒಂದು ಎನರ್ಜಿ ಆ ರೀತಿ ಅದು ಕೆಲಸಂದು ಮಾಡಿಯೇ ಮಾಡ್ತದೆ ಬಟ್ ಮನೆಯಲ್ಲಿ ನಾರ್ತ್ ಈಸ್ಟ್ ಕಾರ್ನರ್ ಹಂಡ್ರೆಡ್ ಪರ್ಸೆಂಟ್ ನಾರ್ತ್ ಈಸ್ಟ್ ಕಾರ್ನರ್ ಡಿಸ್ಟರ್ ನಾರ್ತ್ ಈಸ್ಟ್ ಅಂದರೆ ಗೊತ್ತಾಗುತ್ತಮ್ಮ ಈಶಾನ್ಯದ ಭಾಗ ಅಥವಾ ಈಶಾನ್ಯದ ಭಾಗ ಡಿಸ್ಟರ್ಬೆನ್ಸ್ಗಳಾಗುತ್ತೆ ಒಂದು ಒಂದು ನೆನಪಿಟ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಒಂದೇ ರೀತಿ ಎರಡು ವಸ್ತುಗಳು ಗೊತ್ತಾಗುತ್ತೆ ನಿಮಗೆ ಬಲೆ ಅದು ನಿಮ್ಮ ಎರಡು ಕುರ್ಸಿನೇ ಇರ್ಬೋದು ಅಥವಾ ಎರಡು ಸೋಫಾ ಸೆಟ್ಟೇ ಇರ್ಬೋದಮ್ಮ ಒಂದೇ ರೀತಿ ಒಂದೇ ಎರಡು ಒಟ್ಟೊಟ್ಟಿಗೆ ಇಟ್ಟಿದ್ದಾರಮ್ಮ ಎಲ್ಲಾದ್ರೂ ಲ್ಲ ತೋ ನಾನು ಹೇಳ್ತೀನಿ ಅದನ್ನು ಯಾವ ಅದಕ್ಕೆ ಏನು ಮಾಡಿ ಅಂದರೆ ಆ ಒಟ್ಟೊಟ್ಟಿಗೆ ಒಂದೇ ಒಂದೇ ರೀತಿಯ ವಸ್ತು ಒಟ್ಟೊಟ್ಟಿಗೆ ಇಟ್ಟಿದ್ರಲ್ಲ ಅದರಲ್ಲಿ ಯಾವುದಾದ್ರು ಒಂದು ಕಲರ್ ಪಟ್ಟಿ ಅಂಟಿಸಿಬಿಡಿ ಅಮ್ಮ ಒಂದು ಬೇರೆ ಆಗಲಿ ಡಿಫರೆಂಟ್ ಆಗಲಿ ರೈಟಾ ಯಾಕಂದ್ರೆ ನಿಮಗೆ ಬುಧನಿಂದ ಬಹಳ ಸಮಸ್ಯೆ ಕ್ರಿಯೇಟ್ ಆಗ್ತಾ ಒಂದು ಇಂಡಿಕೇಶನ್ ಉಂಟಮ್ಮ ಅದಕ್ಕೋಸ್ಕರ ಆ ಒಂದೇ ರೀತಿಯ ವಸ್ತುಗಳನ್ನು ಮನೆಯಲ್ಲಿ ಇಟ್ಟಾಗ ಕೂಡ ಪ್ರಾಬ್ಲಮ್ ಆಗುತ್ತಮ್ಮ ಸೊ ಅದನ್ನು ಮೊದಲು ಏನು ಮಾಡಿ ಯಾವುದಾದ್ರೂ ಕಲರ್ ಟೈಪ್ ಮುಖಾಂತರ ಒಂದು ಒಂದು ಚೇರ್ಗೆ ಕಲರನ್ನು ಅಂಟಿಸ್ಬಿಡಿ ಆಗ ಅದು ಅದರ ಒಂದು ಎಫೆಕ್ಟ್ ಏನು ಅದು ಡೌನ್ ಆಗುತ್ತೆ ತೊಂದರೆ ಇಲ್ಲ ಆನಂತರ ನಿಮ್ಮ ನಿಮ್ಮ ಎಂಟ್ರೆನ್ಸ್ ಎಲ್ಲಿ ಅಂತ ಅದನ್ನು ಹೇಳಿ ನನಗೆ ಪಶ್ಚಿಮ ದಿಕ್ಕಿಗೆ ಎಂಟ್ರೆನ್ಸ್ ಇದ್ದಾಗ ಅಲ್ಲಿ ಏನು ಮಾಡಬೇಕಮ್ಮ ಒಂದು ವೈಟ್ ಕಲರ್ ಟೇಪ್ ಅನ್ನ ಸಾಧ್ಯ ಇದ್ರೆ ಆ ಒಂದು ದರ್ವಾಜಲ್ಲ ನಿಮ್ಮದು ಏನೋ ಡೋರ್ ಇದೆ ಅದರ ಒಳಗಡೆಯಿಂದ ವೈಟ್ ಕಲರ್ ಟೇಪನ್ನು ಅನ್ನು ಬಿಡಿಮ್ಮ ಅಥವಾ ವೈಟ್ ಕಲರ್ನ ಮ್ಯಾಟ್ ತಂದು ಹಾಕಿಮ್ಮ ರೈಟ್ ತಾನೇ ಅದು ಕ್ಲಿಯರ್ ಆಗುತ್ತೆ ನಿಮ್ಗೆ ಇದೆರಡು ಸಮಸ್ಯೆ ಕ್ಲಿಯರ್ ಆಯ್ತು ಬಾಗಿಲಿಗೆ ರೈಟಾ ಒಳಗಡೆ ಬಾಗಿಲಿಂದ ನೆಲಕ್ಕೆ ಒಳಗಡೆಯಿಂದ ಹೌದು ನಿಮ್ಮ ದೆಹಲೀಜಿ ಅಂತ ಏನು ಅದರ ಅದರ ಪಕ್ಕದಲ್ಲಿ ಬಿಡಬೇಕು ಅದನ್ನು ರೈಟ್ ತಾನೇ ಸೊ ಅಂಟಿಸಿಬಿಡಿ ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಆನಂತರ ನಂತರ ನಾರ್ತ್ ಈಸ್ಟಲ್ಲಿ ಏನು ನೋಡಿಮ್ಮ ಆಪ್ಸಕಲ್ಸನ್ನು ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಡೆಫಿನೆಟ್ ಆಗಿ ನಿಮಗೆ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ ಒಂದಂತ ಹೇಳ್ತೀನಿ ನಮಗೆ ಏನಾಗುತ್ತೆ ಗೊತ್ತಾ ನಿಮಗೆ ನಲ್ವತ್ತು ಸ್ಟಾರ್ಟ್ ಆಯ್ತಾನೆ ನಲ್ದು ಈಗ ತರ್ಟಿ ಟು ತರ್ಟಿ ಟು ತರ್ಟಿ ಏಯ್ಟ್ನ ವಿಷಯ ಬೇರೆ ನಲವತ್ತು ಸ್ಟಾರ್ಟ್ ಆದ ನಂತರ ಏನಾಗುತ್ತೆ ಈಗ ಫೋರ್ಟಿ ಟು ಫೋರ್ಟಿ ಟು ಫೋರ್ಟಿ ನೈನ್ ರನ್ನಿಂಗ್ ಆಗುವಾಗ ಅದರಲ್ಲಿ ವಿಶೇಷ ರೀತಿಯಲ್ಲಿ ಏನಾಗುತ್ತೆ ಎಲ್ಲೊಂದು ಕಡೆ ಅಷ್ಟಮದ ಭಾವ ಬಹಳ ಎಫೆಕ್ಟಿವ್ ಒಳಗಾಗಿರುವಂಥದ್ದು ಅಷ್ಟಮದ ಅದಕ್ಕೋಸ್ಕರ ಏನು ನಿಮಗೆ ಕಾರ್ಯಕ್ಷೇತ್ರ ಇರ್ಬೋದು ನಿಮ್ಮ ಗಂಡನ ಮನೆ ಮನೆ ಸುಖ ಇರ್ಬೋದು ಗಂಡನ ಮನೆ ಇರ್ಬೋದು ಅಲ್ಲಿಂದೆಲ್ಲ ಕೂಡ ಏನಾಗುತ್ತೆ ಒಂಥರ ನಿಷ್ಫಲ ಬರುತ್ತೆ ಅದಕ್ಕೊಂದು ಸಣ್ಣ ರೆಮಿಡಿ ಹೇಳ್ಕೊಡ್ತೀನಮ್ಮ ಸೊ ಅದನ್ನ ಮಾಡ್ಕೊಳ್ಳಿ ಅದು ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಖಂಡಿತ ಕೊಟ್ಟೇ ಕೊಡ್ತೀನಿ ನೀವೇನು ಮಾಡಬೇಕು ಸ್ವಲ್ಪ ಬೆಳ್ತಿಗೆ ಹಾಕಿ ಅನ್ನೋ ಸೋಮವಾರ ದಿವಸ ನಿಮ್ಮ ಕೈಯಿಂದ ಯಾರಿಗಾದರೂ ದಾನ ಮಾಡಿಮ್ಮ ರೈಟಾ ಅಥವಾ ಓಕೆ ನೋ ಪ್ರಾಬ್ಲಮ್ ಮತ್ತೆ ನೋಡಿ ಲೈಫ್ ಅಲ್ಲಿ ಚೇಂಜಸ್ ಅಲ್ಲಿಗೆ ಸ್ಟಾರ್ಟ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದು ವಿಷಯ ಅದನ್ನ ನೀವು ಈಗ ಪಶ್ಚಿಮ ದಿಕ್ಕಿನ ಮನೆ ಹೇಳಿದೆ ಅಲ್ಲ ಹೇಳಿಮ್ಮ ಅದು ಪಶ್ಚಿಮ ದಿಕ್ಕಿನ ಮನೆ ಹೇಳಿದೆ ಅಲ್ಲ ಅದು ನಮ್ಮ ಅಮ್ಮನ ಮನೆ ಅಮ್ಮ ನೋಡಿಮ್ಮ ಒಂದು ಹೇಳ್ತೀನಮ್ಮ ನೀವು ಅಮ್ಮನ್ ಮನೆಯಲ್ಲಿರಿ ನೀವು ಗಂಡನ್ ಮನೆಯಲ್ಲಿರಿ ನೀವ್ ಎಲ್ಲಿ ಬೇಕಾದ್ರೂ ಇರಿಮ್ಮ ನೀವ್ ಎಲ್ಲಿದ್ದರು ಅಲ್ಲಿ ಮಾತಾಡ್ತಿದ್ದೀನಿ ನಾನು ರೈಟಾ ಯಾಕಂದ್ರೆ ಎನರ್ಜಿ ನೀವು ತಾನೇ ಪಡ್ಕೊಳ್ಳೋದು ಅಲ್ಲಿ ಇದ್ದುಕೊಂಡು ಆ ಅರ್ತೋ ಅದು ನಿಮಗೆ ಡಿಸ್ಟರ್ಬೆನ್ಸ್ ಕೊಡ್ತಾ ಉಂಟು ತಾನೇ ಬರ್ಲಿಕ್ಕೆ ಬಿಡ್ತಾ ಇಲ್ಲ ತಾನೆ ಏನು ಬೇಕೋ ಅದು ಬರ್ಲಿಕ್ಕೆ ಬಿಡ್ತಾ ಅಥವಾ ಎಲ್ಲಿ ಬಂದು ನಿಮ್ಮ ಮೈನ್ ಡೋರಲ್ಲಿ ಬಂತು ರೈಟಾ ಸೊ ಮೈನ್ ಡೋರನ್ನು ಸರಿ ಮಾಡ್ಕೊಂಡಾಗ ಸೊ ಏನು ಬರಬೇಕು ಅದು ಬರ್ಬೋದು ನಿಮ್ಮ ಪಾಲಿಗೆ ಸೊ ಅರ್ಥ ಮಾಡ್ಕೊಳ್ಳಿ ಆನಂದ್ರೆ ಏನಾಗುತ್ತೆ ಗೊತ್ತಾ ನಿಮ್ಮ ನಿಮ್ಮ ಈ ಎಡೆ ಇಡೀ ಮಾತನ್ನು ಕೇಳುವಾಗ ಟೋಟಲಿ ಮೈಂಡ್ ನಂದೇ ಡಿಸ್ಟರ್ಬೆನ್ಸ್ ಆಗಿತ್ತು ಅದರ ಅರ್ಥ ನೀ ನಾರ್ತ್ ಈಸ್ ಸರಿ ಇಲ್ಲ ಅಂತ ಇದು ಈಶಾನ್ಯದ ಭಾಗ ಸರಿ ಇಲ್ಲ ಸೊ ಅದನ್ನು ಸರಿ ಮಾಡ್ಕೊಳ್ಳಿ ಒಂದು ಥರ ಒಳ್ಳೇದಾಗಲಿ ರೈಟಾ ಓಕೆ ಹೋಗಿ ಬನ್ನಿ ನಿಮ್ಮ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ರೈಟ್ ಓಕೆ ಬಂದು ಮೇಡಮ್ ಸೊ ನಮ್ಮ ಮಿಥುನ ರಾಶಿ ಮಿಥುನ್ ಲಗ್ನದವರಿಗೆ ಸಂಬಂಧಪಟ್ಟದೆ ಏನು ರಿಸಲ್ಟ್ ಇರ್ತದೆ ವಿಶೇಷವಾಗಿ ನಾನು ಹೇಳ್ತೀನಿ ನಿಮಗೆ ಯೋಗ್ಯ ವಯಸ್ಕರಾಗಿದ್ದರೆ ಅಂದರೆ ಯೋಗ್ಯ ವಯಸ್ಕರ ನಿಮಗೀಗ ಎಜುಕೇಷನ್ ಫೀಲ್ಡಲ್ಲಿ ಇದ್ದೀರಿ ನೀವು ಅಂದಾಗ ಯಾರಿಗೆಲ್ಲ ಫಾರಿನ್ಗೆ ಹೋಗಿ ಎಜುಕೇಷನ್ ಮಾಡಲಿಕ್ಕೆ ಉಂಟು ಫಾರಿನ್ಗೆ ಹೋಗಿ ಫಾರಿನ್ ರಿಲೇಟೆಡ್ ಎಜುಕೇಷನ್ ಮಾಡಲಿಕ್ಕೋ ಅವ್ರಿಗಂತೂ ಸುಸಮಯ ಅಂತ ಹೇಳ್ತಾನೆ ಬಹಳ ಚೆನ್ನಾಗಿ ವರ್ಕ್ ಆಗುವಂತ ಇನ್ನು ಫಾರಿನ್ಗೆ ಹೋಗ್ತೀರಾ ಎಜುಕೇ ಅದು ಕೂಡ ಎಜುಕೇಷನ್ ಯಾವ್ದು ರಿಲೇಟೆಡ್ ಇಂಜಿನಿಯರಿಂಗ್ ರಿಲೇಟೆಡ್ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಪ್ರೋಗ್ರಾಮಿಂಗ್ ರಿಲೇಟೆಡ್ ಅದರ ಬಗ್ಗೆ ನಿಮಗೆ ಏನು ಕೋರ್ಸ್ ಮಾಡಲಿಕ್ಕಂ ಅಥವಾ ವಿದೇಶಕ್ಕೆ ಹೋಗ್ಲಿಕ್ಕೊಂಡು ಅದ ಬಗ್ಗೆ ಹೈಯರ್ ಎಜುಕೇಷನ್ ಮಾಡಲಿಕ್ಕೊಂಡು ಅಥವಾ ಹೈಯರ್ ಎಜುಕೇಷನ್ ಟೆಕ್ನಿಕಲ್ ನಾಲೇಜಲ್ಲಿ ಮಾಡಲಿಕ್ಕೊಂಡು ನಿಮಗೆ ಟೆಕ್ನಿಕಲಲ್ಲಿ ಹೈಯರ್ ಎಜುಕೇಷನ್ ಮಾಡಿಕೊಂಡು ಐ ಟಿಯಲ್ಲಿ ಓಕೆ ಅದೆಲ್ಲದಕ್ಕೂ ಕೂಡ ತುಂಬ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ಇದು ಮೊದಲನೇ ರಿಸಲ್ಟ್ ಅಂತ ಹೇಳ್ತೇನೆ ಬಹಳ ಫೇವರೇಬಲ್ ಆಗಿರುವಂಥದ್ದು ಅದಕ್ಕೋಸ್ಕರ ಯಾರಿಗೆಲ್ಲ ಮಿಥುನ್ ರಾಶಿ ಮಿಥುನ್ ಲಗ್ನದವರಿಗೆ ಹೈಯರ್ ಎಜುಕೇಷನ್ ಮಾಡಬೇಕಂತ ಇನ್ನೂ ಕೂಡ ಆಸೆ ಇದೆ ಫಾರಿನ್ಗೋಗಿ ಎಜುಕೇಷನ್ ಮಾಡಬೇಕಂತ ಆಸೆ ಇದೆ ಟೆಕ್ನಿಕಲ್ ಲೆವೆಲಲ್ಲಿ ಹೋಗಬೇಕಂತ ಆಸೆ ಇದೆ ಇಂಜಿನಿಯರಿಂಗ್ ಲೆವೆಲಲ್ಲಿ ಹೋಗಬೇಕಂತ ಆಸೆ ಇದೆ ಅವರಿಗೆಲ್ಲರಿಗೂ ಕೂಡ ಬಹಳ ಫೇವರೇಬಲ್ ಆದ ಒಂದು ರಿಸಲ್ಟ್ ಇದರ ಮುಖಾಂತರ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ರೈಟ್ ಹಾಗಾದ್ರೆ ಅವ್ರಿಗೆ ಅದಕ್ಕೆ ಬೇಕಾಗಿ ಖಂಡಿತ ನೀವು ಪ್ರಯತ್ನ ಮಾಡ್ಬೋದು ರೈಟ್ ತಾನೆ ಸೊ ನೀವು ನೀವೀಗ ಏಜಲ್ಲಿ ಇದ್ದೀರಾ ಯೋಗ್ಯ ವಯಸ್ಸಲ್ಲಿದ್ದೀರಾ ಅಂದಾಗ ಇದನ್ನು ಪ್ರಯತ್ನ ಮಾಡಿದಾಗ ಅದು ಒಳ್ಳೆಯ ರೀತಿಯ ರಿಸಲ್ಟ್ ಅಂತೂ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಅಂತ ನೋಡಿ ಯಾವ ರೀತಿ ರಿಸಲ್ಟ್ ಬರುತ್ತೆ ನಿಮಗೆ ರೈಟಾ ಸೊ ಇದೊಂದು ವಿಚಾರ ಗೊತ್ತಾಯಿತು ಎರಡನೇದಾಗಿ ಏನಾಗುತ್ತೆ ನಿಮಗೆ ಯಾರಿಗೂ ಈಗ ಮದುವೆ ಆಗಿಲ್ಲ ಯೋಗ್ಯ ಯೋಗ್ಯವಯಸ್ಕರಾಗಿದ್ದೀರಾ ಮದುವೆ ಆಗಿಲ್ಲ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾತುಕತೆಗಳು ಮುಂದುವರಿತವೆ ಅಂತ ಇಂಡಿಕೇಶನ್ ಇದೆ ಮದುವೆ ಆಗಿಲ್ಲದವ್ರಿಗೆ ಮದುವೆ ವಿಚಾರದಲ್ಲಿ ನೀವೇನೋ ಮಾತುಕತೆ ಆಡಿದರೆ ಡೆಫಿನೆಟಾಗಿ ಮದುವೆ ವಿಚಾರದಲ್ಲಿ ಮಾತುಕತೆ ಮುಂದುವರಿತವೆ ಬಟ್ ಅಲ್ಲಿ ಏನಾಗುತ್ತೆ ನಿಮಗೆ ಬರುವಂಥ ವ್ಯಕ್ತಿ ಅಲ್ವಾ ಯಾರು ಇರ್ತಾರೆ ಅಥವಾ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ಬೋದು ಅಥವಾ ಫಾರಿನ್ ರಿಲೇಟೆಡ್ ಏನಾದರೂ ಕೆಲಸ ಮಾಡ್ತಾ ಇರ್ಬೋದು ಅಥವಾ ಕೆಲವು ಕೆಲವೊಮ್ಮೆ ಯಾರನ್ನು ಪ್ರೀತಿಸ್ತೀರಾ ಅಜ್ಜಿ ವ್ಯಕ್ತಿಗಳು ಅವರನ್ನು ಕೂಡ ಮದುವೆ ಆಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆಯಂತೂ ಖಂಡಿತ ಇದೆ ಇದರಲ್ಲಿ ಕೂಡ ರಿಸಲ್ಟ್ ಸಿಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತೇಳಿ ಮಿಥುನ್ ಲಗ್ನದವ್ರು ನೋಡಿ ಈ ಮಿಥುನ್ ಲಗ್ನ ಇದೆಯಲ್ವ ಈ ಮಿಥುನ್ ಲಗ್ನ ಇದು ಸ್ವಲ್ಪ ಸ್ವಲ್ಪ ಕಿರಿಕಿರಿ ಜಾಸ್ತಿ ಓಕೆ ಇರಿಟೇಷನ್ ಜಾಸ್ತಿ ಯಾಕಂದ್ರೆ ಇವರಿಗೆಲ್ಲ ಸಿಟ್ಟು ವಿಪರೀತ ಜಾಸ್ತಿ ಅಂದರೆ ಪರಾಕ್ರಮದ ಸ್ಥಾನನೇ ಇಲ್ಲಿ ಏನು ಲಗ್ನವಾಗಿ ಬಂದ್ಬಿಟ್ಟಿದೆ ಅದಕ್ಕೋಸ್ಕರ ಯಾವತ್ತಿದ್ರೂ ಕೂಡ ಇರಿಟೇಷನ್ ಜಾಸ್ತಿ ಯಾವಾಗಲೂ ಕೋಪನೇ ಇವರ ಮೂಗಿನ ಮೇಲೆ ಕೋಪ ಇರುತ್ತೆ ಯಾರು ಮಾತಾಡಿದ್ರೇ ಸಾಕು ಇವ್ರಿಗಂತೂ ಆಗಲ್ಲ ಅಲ್ವಾ ಅಂತ ಒಂದು ಮೆಂಟಾಲಿಟಿ ಇವರಲ್ಲಿ ಇರ್ತದೆ ಇವರ ಅದೃಷ್ಟಕ್ಕೆ ಎಲ್ಲೋ ಒಂದು ಕಡೆ ಜಾತಕದಲ್ಲಿ ಅವರ ನಾಟಲ್ ಚಾಟಲ್ಲಿ ಗುರು ಏನಾದರೂ ಲಗ್ನಕ್ಕೆ ದೃಷ್ಟಿ ಇಟ್ಟಿದರೆ ಅದು ಪರವಾಗಿಲ್ಲ ಒಂದು ವೇಳೆ ಅದು ಇಟ್ಟಿಲ್ಲ ಅಂದಾಗೇ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ರೈಟ್ ರೈತನ ಅದಕ್ಕೋಸ್ಕರ ಇವರನ್ನು ಸ್ವಲ್ಪ ನೋಡ್ಕೊಳ್ಬೇಕು ಅಷ್ಟು ಸುಲಭ ಅಂತ ಖಂಡಿತ ಅಲ್ಲ ಇವರು ಎಲ್ಲಿಂದ ದೊಡ್ಡ ಸಮಸ್ಯೆಯನ್ನು ಅನುಭವಿಸ್ತಾರೆ ಭೂಮಿ ವಿಚಾರ ಮನೆ ವಿಚಾರ ತಾಯಿ ವಿಚಾರ ಇದರಲ್ಲೆಲ್ಲ ಸಮಸ್ಯೆ ಅನುಭವಿಸ್ತಾರೆ ಸುಖ ಅಷ್ಟು ಸುಲಭ ಸಿಗಲಿಕ್ಕೆ ಬಿಡುವುದಿಲ್ಲ ಸುಖದ ಸುಖದ ಪರಿಸ್ಥಿತಿ ಅಷ್ಟು ಸುಲಭ ಅಂತ ಖಂಡಿತ ಅಲ್ಲ ಮತ್ತೆ ಮಿಥುನ ಲಗ್ನದವರಿಗೆ ಈ ರಿಲೇಷನ್ಶಿಪ್ ಮಾಡುವಂಥದ್ದು ಈ ಫ್ರೆಂಡ್ಶಿಪ್ ಈ ಪ್ರೀತಿ ಪ್ರೇಮ ಇದೆಲ್ಲ ವಿಪರೀತ ಜಾಸ್ತಿ ಇರ್ತದೆ ಫ್ರೆಂಡ್ಶಿಪ್ ಇರೋದು ಇರುವುದೇ ಅವರು ಯಾರಾದರೂ ಒಟ್ಟಿಗೆ ಬೇಕೇ ಬೇಕು ಇವ್ರ ಜೊತೆ ಮಾತಾಡಲಿಕ್ಕೆ ಎಲ್ಲ ಹಂಚಿಕೊಳ್ಳಲಿಕ್ಕೆ ಅಲ್ವಾ ಸೊ ಇರಲ್ಲ ಇದೆಲ್ಲ ಒಂದು ವೀಕ್ನೆಸ್ ಇವರಲ್ಲಿ ಇದ್ದೇ ಇರ್ತದೆ ಇಲ್ಲ ಅಂತ ಹೇಳಲ್ಲ ಅದರ ಜೊತೆಗೆ ವೆರಿ ನಾಲೆಜೇಬಲ್ ತುಂಬಾ ನಾಲೆಜ್ ಇರ್ತದೆ ಎಲ್ಲ ನಾಲೆಜನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ಅದೆಲ್ಲ ಪರವಾಗಿಲ್ಲ ಿಲ್ಲ ಬಟ್ ಈಗಿನ ಮಟ್ಟಿಗೆ ನೋಡಲಿಕ್ಕೆ ಹೋದರೆ ಏನಾಗುತ್ತೆ ಎಲ್ಲೊಂದು ಕಡೆ ಮದುವೆ ವಿಚಾರದಲ್ಲಿ ಹೋಗುವಾಗ ಡೆಫಿನೆಟ್ ಆಗಿ ನೋಡಿ ಇವರಿಗೆಲ್ಲ ಹೆಚ್ಚಾಗಿ ನಾನು ನೋಡಿದ ಪ್ರಕಾರ ಮಿಥುನ್ ರಾಶಿ ಮಿಥುನ್ ಲಗ್ನದವರಿಗೆ ಮದುವೆ ಲವ್ ಮ್ಯಾರೇಜ್ ಆಗಿ ಅಲ್ವಾ ಪ್ರೀತಿ ಪ್ರೇಮ ಮಾಡಿನೇ ಮದುವೆ ಆಗಿರುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಅದರಲ್ಲಿ ಇನ್ನೂ ನೆನ್ಪಿಟ್ಕೊಳ್ಬೇಕು ಇವ್ರಿಗೆ ಯಾರಾದರೂ ಬಂದು ಹೇಳ್ತಾರಲ್ವಾ ನಾನು ಅಲ್ಲಿ ಆ ಸಾಹಸ ಮಾಡಿದ್ದೇನೆ ಈ ಸಾಹಸ ಮಾಡಿದ್ದೇನೆ ಹುಲಿ ಹೊಡೆದೇನೆ ಕಾಗೆ ಹೊಡೆದಿದ್ದೇನೆ ಅಂತ ಹೇಳಿದ್ರೇ ಸಾಕು ಇವರು ಸರಂಡ್ ಆಗಿಬಿಡ್ತಾರೆ ಡೈರೆಕ್ಟ್ ಆಗಿ ಸೊ ಅಂತ ಒಂದು ಮೆಂಟಾಲಿಟಿ ಇರುವಂತಹ ಲಗ್ನೇ ಅದು ಮಿಥುನ ಲಗ್ನ ಅಲ್ವಾ ಬಾಕಿ ಟ್ರೇಡಿಂಗ್ಗೆ ಸಂಬಂಧಪಟ್ಟಂತೆ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ವಿಚಾರಗಳಲ್ಲಿ ಕಾಪಿ ಮಾಡೋದ್ರಲ್ಲಿ ಆ್ಯಕ್ಟಿಂಗ್ ಮಾಡೋದ್ರಲ್ಲಿ ಎಲ್ಲ ಇವರು ಸಾಧಾರಣ ಮಟ್ಟಿಗೆ ಇರ್ತಾರೆ ನೋ ಡೌಟ್ ಓಕೆ ಹೈಟ್ ಕೂಡ ಸ್ವಲ್ಪ ಕಡಿಮೆ ಇರ್ತದೆ ಬಟ್ ಎಲ್ಲ ರೀತಿಯಲ್ಲಿ ಕೂಡ ಪರವಾಗಿಲ್ಲ ಚೆನ್ನಾಗಿ ಇರ್ತಾರೆ ಅಂದರೆ ಇವರಿಗೆಲ್ಲ ಇವ್ರಿಗೆ ಇವರಿಗೆಲ್ಲ ಬಾಹ್ಯ ಜಗತ್ತು ಅಲ್ವಾ ಈಗ ಇಂಟರ್ನಲ್ ಜಗತ್ತಿಗಿಂತಲೂ ಬಾಹ್ಯ ಜಗತ್ತು ಆ ಬಾಹ್ಯ ಜಗತ್ತಿನ ಜೊತೆ ಬಹಳ ಕನೆಕ್ಷನ್ನಲ್ಲಿ ಇರ್ತಾರೆ ಅಂತ ಒಂದು ಇಂಡಿಕೇಶನ್ ಇರ್ತದೆ ರೈಟಾ ಇನ್ನೇನಿರ್ತದೆ ಹೇಳಿಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಣ ಹಲೋ ನಮಸ್ತೆ ನಾನು ವಿನೋದ ಅಂತ ನಮ್ಮ ಅಕ್ಕನ ಬಗ್ಗೆ ಕೇಳಬೇಕಿತ್ತು ಅಕ್ಕ ಎಲ್ಲಿದಾರಮ್ಮ ಅಕ್ಕ ಹಳೆ ಅಂಗಡಿಯಲ್ಲಿ ಅವರಿಗೆ ಸ್ವಲ್ಪ ಹುಷಾರಿಲ್ಲ ಸರಿಮ್ಮ ಹೇಳಿಮ್ಮ ನಾನು ಬರೀ ನಿಮ್ಮ ಪ್ರಶ್ನೆಗೆ ಮಾತ್ರ ಉತ್ತರ ಮಾಡ್ತೀನಿ ನಮ್ಮ ಅಷ್ಟೇ ಓಕೆನಾ ಸರಿಮ್ಮ ಓಕೆ ಅವರ ಹೆಸರು ಮತ್ತೆ ಹುಟ್ಟಿದ ದಿನಾಂಕ ಹೇಳಿ ಅವರು ಹೆಸರು ಮತ್ತೆ ಹುಟ್ಟಿದ ದಿನಾಂಕ ಹೇಳಿಮ್ಮ ಐದು ಒಂಬತ್ತು ಸಾವಿರದ ಒಂಬೈನೂರ ಅರವತ್ತೇಳು ಸಾಯಂಕಾಲ ಐವತ್ತೆಂಟು ಓಕೆ ಪ್ರಶ್ನೆ ಮಾಡಿಮ್ಮ

ನೆಮ್ಮದಿ ಬರ್ಬೇಕು ಯಾರು ಕೊಡ್ಬೇಕು ಅವರ ಪಾರ್ಟ್ನರ್ ಯಾರಿರ್ತಾರೆ ಗಂಡ ಯಾರು ಇರ್ತಾರೆ ಅವ್ರಿಗೆ ಹೇಳಿ ಅವರ ಜೊತೆ ಚೆನ್ನಾಗಿ ಮೇಂಟೈನ್ ಮಾಡ್ಲಿಕ್ಕೆ ಅವ್ರ ಜೊತೆ ಪ್ರೀತಿ ಪ್ರೇಮ ತೋರಿಸಲಿಕ್ಕೆ ಆನಂತರ ಹೋಗಿ ಅದು ರಿಕವರಿ ಆಗ್ಬೇಕು ಅನ್ಯ ರಿಕವರಿ ಆಗಲಿಕ್ಕೆ ಅಂತ ಬಿಡುದಿಲ್ಲ ಅದು ರೈಟಾ ಇದು ನಾನು ಹೇಳ್ತೀನಮ್ಮ ನರಕ್ಕೆ ಸಂಬಂಧಪಟ್ಟಂತ ದೋಷ ಉಂಟಮ್ಮ ನರ ನರದ ದೋಷ ಉಂಟು ಅವ್ರಿಗೆ ಅರ್ಥ ಆಯಿತಾ ನಿಮಗೆ ಅದು ನರದ ದೋಷ ಒಂದು ಕಡೆ ಅಂತಲ್ಲಮ್ಮ ಅದು ತಲೆಯಿಂದ ಹಿಡಿದು ಕಾಲಿನವರಿಗೆ ಕೂಡ ಇರ್ತದೆ ಮಾನಸಿಕ ನೆಮ್ಮದಿನೇ ಕಳ್ಕೊಂಡಿರ್ತಾರಲ್ಲ ವಿಪರೀತ ಇರಿಟೇಷನ್ ಅಲ್ಲ ಹೇಳಲಿಕ್ಕೆ ಆಗುದಿಲ್ಲ ಅವ್ರಿಗೆ ಅವ್ರು ಹೇಳಲಿಕ್ಕೆ ಮನಸ್ಸೇ ಏನು ಮಾಡ್ತಾರೆ ಈಗ ರೈಟಮ್ಮ ಅಲ್ಲಿ ನೋಡಿ ಕೇತು ಬೊಬ್ಬೆ ಹೊಡಿತಾ ಇದ್ದಾನೆ ಆ ಕೇತು ಹಿಂದ್ಗಡೆಯಿಂದ ನಾಯಿ ಓಕೆ ಸೊ ಇದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುವಂಥ ನೋಡಿ ನಾವೊಂದು ಮಾತು ಹೇಳ್ತೀನಿ ನಮ್ಮ ಕೇಳಿಸ್ಗಳು ಏನು ಗೊತ್ತಾ ನಿಮಗೆಲ್ಲ ಏನಾಗುತ್ತೆ ಗೊತ್ತಾ ನೀವೊಂದು ಪ್ರಶ್ನೆ ಮಾಡ್ತೀರ ನಿಮಗೇನಾಗುತ್ತೆ ಎಲ್ಲೊಂದು ಕಡೆ ಎಲ್ಲೋ ರೆಡಿಮೇಡ್ ಆನ್ಸರ್ ಸಿಕ್ಕಿಬಿಡುತ್ತೆ ಅದನ್ನು ಬಟ್ ನಿಮಗೆ ಆ ಸಮಸ್ಯೆಯ ಹಿಂದ್ಗಡೆ ಏನುಂಟು ಆ ಸಮಸ್ಯೆ ಯಾಕೆ ಬಂದಿದೆ ಅದನ್ನು ನೀವು ಯಾರೂ ಪರಿಗಣಿಸುವುದಿಲ್ಲ ರೈಟಾ ನೀವು ಡಾಕ್ಟರ್ ಬಳಿಗೆ ಹೋಗ್ತೀರಾ ನೀವು ಅದು ಮಾಡಿದ್ರು ಎಲ್ಲ ಓಕೆ ಪರವಾಗಿಲ್ಲ ಬಟ್ ಸಮಸ್ಯೆ ಯಾಕೆ ಕ್ರಿಯೇಟ್ ಆಯಿತು ಅಲ್ವಾ ಯಾರು ತೊಂದರೆ ಕೊಡ್ತಾ ಇದ್ದಾರೆ ಯಾಕೆ ಸ್ಟೋನ್ ಆಯಿತು ಕಲ್ಲು ಯಾಕೆ ಅದು ಸ್ಟ ಕಿಡ್ನಿಯಲ್ಲಿ ಸ್ಟೋನ್ ಆಗುವಂಥ ಸಮಸ್ಯೆ ಏನು ಅಲ್ವಾ ಕಿಡ್ನಿಯಲ್ಲಿ ಯಾಕೆ ಸ್ಟೋನ್ ಯಾಕಂದರೆ ಆ ಸಿಟ್ಟು ಯಾರ ಮೇಲೂ ಸಿಟ್ಟು ಮಾಡ್ಕೊಂಡಿರ್ತಾರೆ ಆ ಸಿಟ್ಟನ್ನ ಬಹಿರಂಗ ಬಹಿರಂಗವಾಗಿ ಪ್ರದರ್ಶನ ಮಾಡ್ಲಿಕ್ಕೆ ಆಗುದಿಲ್ಲ ಆಗ ಆ ಸಿಟ್ಟು ಏನಿರ್ತದೆ ಕಿಡ್ನಿಯ ಕಿಡ್ನಿಯಲ್ಲಿ ಕಲ್ಲಿನ ರೂಪದಲ್ಲಿ ಹೊರಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅರ್ಥ ಆಗುತ್ತಮ್ಮ ನಿಮ್ಗೆ ಹಾಗಾದ್ರೆ ಅವ್ರಿಗೆ ಸಿಟ್ಟು ಯಾರು ಯಾರ ಜೊತೆ ಸಿಟ್ಟು ಉಂಟು ಸೊ ಅದನ್ನ ರಿಲ್ಯಾಕ್ಸ್ ಮಾಡ್ಲಿಕ್ಕೆ ಹೇಳಿ ಅವ್ರಿಗೆ ಅವ್ರ ಜೊತೆ ಪ್ರೀತಿಯಿಂದ ಮಾತಾಡ್ಲಿಕ್ಕೆ ಹೇಳಿ ಗಂಡನಿಗೆ ಸಮೇತ ಪ್ರೀತಿಯಿಂದ ಮಾತಾಡ್ಲಿಕ್ಕೆ ಹೇಳಿ ಬಂದು ಬಳಗದವ್ರಿಗೆ ಪ್ರೀತಿಯಿಂದ ಮಾತಾಡಲಿಕ್ಕೆ ಹೇಳಿ ಆನಂತರ ಹೋಗಿ ದಾರಿ ಕಂಡು ಬರ್ತದೆ ಅವ್ರಿಗೆ ರೈಟಾ

ಅದೇ ಅದೇ ಹೇಳುದ ನಾನು ನಿಮ್ಗೆ ಈಗ ಗೊತ್ತಾಯಿತು ಪ್ರಾಬ್ಲಮ್ ಇಲ್ಲಿಂದ ಬಂದು ಯಾರು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಪ್ರಾಬ್ಲಮ್ ಯಾಕಂದ್ರೆ ಎಲ್ಲೊಂದು ಕಡೆ ಗಂಡ ಹೆಂಡತಿ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅವ್ರಿಗೆ ಇರ್ಗ ಏನೋ ಬೇಕು ಅದನ್ನ ಹೇಳಲಿಕ್ಕೆ ಆಗ್ತಾ ಇಲ್ಲ ಹೇಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ವಿಪರೀತ ಸಿಟ್ಟು ಇದೆ ಒಳಗಡೆಯಿಂದ ಅದನ್ನ ಹೊರ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೋಸ್ಕರ ಇಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತಮ್ಮ ಈಗ ಅವ್ರಿಗೆ ಏನು ಮಾಡಬೇಕು ನಾನು ಹೇಳೋದಾದ್ರೆ ಯಾರಾದರೂ ಬೆಸ್ಟ್ ಡಾಕ್ಟರ್ ಇದೆ ಅವ್ರ ತಕ್ಕ ಕೌನ್ಸಿಲಿಂಗ್ ಮಾಡಿಸಿ ಅಂತ ಹೇಳ್ತೇನೆ ಅವರನ್ನೊಮ್ಮೆ ಕೌನ್ಸಿಲಿಂಗ್ ಮಾಡಿಸಿ ಕೌನ್ಸಲಿಂಗ್ ಒಳಪಡಿಸಿ ಕೌನ್ಸಿಲಿಂಗ್ ಒಳಪಡಿಸಿದ ಏನಾಗುತ್ತೆ ಅವರಲ್ಲಿ ಒಳಗಿದ್ದಂತೆ ಎಲ್ಲ ಹುಡುಕು ಹೊರಗರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ವಿಷಯ ಗೊತ್ತಾಗುತ್ತೆ ಆಗುತ್ತೆ ಅದರ ನಂತರ ಟ್ರೀಟ್ ಮಾಡಿದ್ರೆ ಅದು ಬಹಳ ಬೇಗನೆ ಟ್ರೀಟ್ಮೆಂಟ್ ಏನು ಒಳ್ಳೆ ರಿಸಲ್ಟ್ ಬರ್ಕೊಂಡು ಸ್ಟಾರ್ಟ್ ಅಯ್ಯೋ ಇದೇ ಪ್ರಾಬ್ಲಮ್ ಆಗೋದಮ್ಮ ದೋಸೆಗೆ ಒಂದು ಸೈಡ್ ನಾನು ಹೇಳಿದ್ದು ಮಾಡ್ಕೊಳ್ಳಿ ತಾಯಿ ಇವ್ರಿಗೆ ಕ್ಲಿಯರ್ ಆಗ್ಬೇಕು ತಾನೇ ದೋಸೆ ಇದ್ಕೊಂಡು ಏನ್ ಮಾಡ್ತೀರಾ ನೀವೀಗ ಅಲ್ವಾ ದೋಷ ಇಲ್ಲದ ಯಾವುದು ಬರೋದಿಲ್ಲ ದೋಸೆ ಇದೆ ದೋಷ ಯಾವ್ದು ಅವ್ರು ಮಾಡ್ಕೊಂಡಿರೋದೇ ದೋಷ ಅರ್ಥ ಆಯ್ತಮ್ಮ ನಿಮ್ಗೆ ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ನಾನು ಹೇಳಿದ ಲಾಜಿಕನ್ನ ಲಾಜಿಕನ್ನ ಫಾಲೋ ಮಾಡಿ ನೋಡಿ ಅದು ರಿಸಲ್ಟ್ ಬರುತ್ತಾ ಇಲ್ವಾ ಅಂತ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನೋಡಿ ಒಂದು ಮಾತು ಹೇಳ್ತೀನಿ ಹೇಳ್ತೀನಮ್ಮ ಕೇಳಿಸ್ಕೊಂಡು ಇವಾಗ ಲೈನಲ್ಲಿ ಇದ್ದೀರಾ ಅಂತ ಹೇಳ್ತೀನಿ ಏನು ಗೊತ್ತಾ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅವನ ಥಾಟ್ ಪ್ಯಾಟರ್ನ್ ಹೇಗಿದೆ ಅದೇ ರೀತಿ ಅವನಿಗೆ ನಿಗ ಈಗ ಒಬ್ಬ ವ್ಯಕ್ತಿ ಒಬ್ಬ ಗುರು ತತ್ವದಲ್ಲಿರುವವರನ್ನು ಯಾರೋ ಉಪಕಾರ ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ ಅವರನ್ನು ದೂರ ಇಟ್ಟು ಬಿಟ್ಟಿರ್ತಾರೆ ರೈಟ್ ಅವರನ್ನು ದೂರ ಇಟ್ಟು ಬಿಟ್ಟರು ಅವ್ರಿಗೆ ಉಪಕಾರ ಮಾಡಿದ್ರು ಕೂಡ ಇವ್ರಿಗೆ ಆ ಉಪಕಾರ ಸ್ಮರಣೆನೇ ಇಲ್ಲ ಅವರಂದರೆ ಆಗುವುದೇ ಇಲ್ಲ ಉಪಕಾರ ಮಾಡುವಾಗೆಲ್ಲ ತಗೊಂಡಿದ್ದಾರೆ ಈಗ ಆಗೋದಿಲ್ಲ ದೂರ ಇಟ್ಟು ಬಿಟ್ಟಿದ್ದಾರೆ ಮಾನಸಿಕ ದೂರ ಸೊ ಏನಾಯ್ತು ಈಗ ನಿಮ್ಮ ನಿಮ್ಮ ಬಾಡಿಯಲ್ಲಿ ಒಂದು ಪಾರ್ಟ್ಸನ್ನು ನೀವು ದೂರ ಇಟ್ಟ ಹಾಗೆ ಓಕೆ ನಿಮ್ಮ ಬಾಡಿ ಒಂದು ಪಾರ್ಟ್ಸನ್ನು ದೂರ ಇಟ್ಟು ಏನು ಒಂದು ಪಾರ್ಟ್ ದೂರ ಯಾವುದೋ ನಿಮಗೆ ಒಂದು ಇದು ಯಾವುದು ನಿಮಗೆ ಕೊಬ್ಬಿನ ಅಂಶ ಬೆಳೆದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಇಲ್ಲ ಲಿವರ್ಗೆ ಸಮಸ್ಯೆ ಆಗ್ಬೋದು ಇದು ಎರಡರಲ್ಲಿ ಒಂದು ಬರೋದು ಹಂಡ್ರೆಡ್ ಪರ್ಸೆಂಟ್ ಯಾಕೆ ಗುರುವನ್ನು ದೂರ ಇಟ್ಟದ್ದು ಯಾಕೆ ಉಪಕಾರ ಮಾಡಿದಾಗ ದೂರ ಇಟ್ಟದ್ದು ಹಾಗೆ ಸಮಸ್ಯೆ ಅಲ್ಲಿಂದ ಬಂತು ತಾನೇ ಹಾಗಾದರೆ ಸರಿಯಾರು ಮಾಡಬೇಕು ಈಗ ಮತ್ತೆ ಲಿವರ್ ಡ್ಯಾಮೇಜ್ ಆದ ನಂತರ ಸರಿ ಮಾಡೋದಲ್ಲ ಅದಕ್ಕಿಂತ ಮುಂಚೆಯೇ ಸರಿ ಮಾಡ್ಕೊಳ್ಬೇಕು ಈಗ ಇದು ನೋಡಿ ಇದೆಲ್ಲ ಲಾಜಿಕ್ ಅಂತ ಹೇಳ್ತೀನಮ್ಮ ಅದು ಸಾಧಾರಣ ಮಟ್ಟಿಗೆ ಅರ್ಥ ಮಾಡ್ಕೊಳ್ಳೋರಿಗೆ ಅರ್ಥ ಆಗುತ್ತೆ ನಾನು ನಿಮ್ಗೆ ಹೇಳಿದ್ದೇನೆ ಅನ್ನ ದಯವಿಟ್ಟು ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಅವ್ರದ್ದು ಒಂದು ಹೆಸರು ಹೇಳಿಮ್ಮ ಏನು ಹೆಸರಿದೆ ಪ್ರಭಾ ಅಂತ ಅದು ಸಿಟ್ಟು ತುಂಬಾ ಉಂಟಮ್ಮ ಅವ್ರಿಗೆ ಏನ್ ಮಾಡ್ತಾರೆ ಅವರು ಪಾಪ ಅವ್ರಿಗೆ ಒಂದು ಒಂದು ವಿಚಾರಮ್ಮ ಅದರಲ್ಲೂ ಕೂಡ ಏನಾಗುತ್ತೆ ಗೊತ್ತಾ ಎಲ್ಲೊಂದು ಕಡೆ ಬಂಧನದಲ್ಲಿ ಇದ್ದ ಹಾಗೆ ಅವ್ರಿಗೆ ಹೊರಗಡೆ ಹೋಗ್ಲಿಕ್ಕಿಲ್ಲ ಅಥವಾ ಹೊರಗಡೆ ತಿರುಗಾಡ್ಲಿಕ್ಕಿಲ್ಲ ಅಥವಾ ನನಗೆ ಹೇಗೆ ಬೇಕೋ ಹಾಗೆ ನಾನು ಫ್ರೀಯಾಗಿ ತಿರುಗೋ ಇದು ಅವರ ಮನಸ್ಸಲ್ಲಿ ಉಂಟಮ್ಮ ಕೇಳಿ ನೋಡಿ ಅವ್ರಿಗೆ ಅವ್ರಿಗೆ ನಾ 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 ನಾನ್ ಯಾಕಂದ್ರೆ ಅವ್ರಿಗೆ ಯಾರ ಜೊತೆ ಹೋಗ್ಬೇಕಪ್ಪ ಹೊರಗಡೆ ತಿರ್ಗ್ಲಿಕ್ಕೆ ಹೋಗ್ಬೇಕು ಎಂಜಾಯ್ ಮಾಡ್ಬೇಕು ಅದು ಆಗ್ತಾ ಇಲ್ಲ ಅರ್ಥ ಆಯ್ತಾ ನಿಮ್ಗೆ ಪ್ರಭಾ ಹೆಸರು ಅವ್ರ ಹತ್ರ ಕೇಳಿ ನೋಡಿ ಮಗ ಗೊತ್ತಾಗದೆ ನನ್ನ ಜೊತೆ ಚರ್ಚೆ ಮಾಡಿ ಏನೂ ಪ್ರಯೋಜನ ಇಲ್ಲ ತಾಯಿ ಓಕೆನಾ ನಾನು ಜಾತಕದ ಬಗ್ಗೆ ಹೇಳ್ತೀನಿ ನಿಮಗೆ ಜಾತಕದಲ್ಲಿ ಸನ್ನಿದೇಶ ನಡೀತಾ ಉಂಟು ಸನ್ನಿವೇಶ ನಡೆಯುವಾಗ ಡಿಸ್ಟರ್ಬೆನ್ಸ್ ಆಗುತ್ತೆ ಇಲ್ಲ ಅಂತೇನಿಲ್ಲ ಜಾತಕದ ಬಗ್ಗೆ ಅಷ್ಟೇ ಶನಿದೇಶ ನಡೀತಾ ಉಂಟು ಅಷ್ಟೇ ಶನಿದೇಶಕ್ಕೆ ನೀವು ಪರಿಹಾರ ಏನು ಮಾಡಿ ನಾನು ಹೇಳಿದ ಪರಿಹಾರವನ್ನು ಮಾಡ್ಕೊಳ್ಳಿ ಅದು ಒಳ್ಳೆ ರೀತಿ ರಿಸಲ್ಟ್ ಕೊಡ್ತಮ್ಮ ಒಳ್ಳೆದಾಗಲಿ ತಾಯಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಎಲ್ಲಿವರೆಗೆ ನಿಮ್ಮಂಥ ಮೆಂಟಾಲಿಟಿ ಅಲ್ಲಿ ಇರುತ್ತೆ ಅಲ್ಲಿವರೆಗೆ ನೀವು ಸರಿಯಾಗುವಂಥದ್ದು ಖಂಡಿತ ಖಂಡಿತ ಇಲ್ಲ ಡೆಫಿನೆಟ್ ಆಗಿ ನಾನಂತೂ ಹೇಳ್ತೀನಿ ನಿಮಗೆ ಓಕೆನಾ ಎಲ್ಲಿವರೆಗೆ ನಿಮಗೆ ನಿಮಗೆ ಇರುವುದೊಂದೇ ಜಾತಕದಲ್ಲಿ ಏನು ದೋಷ ಉಂಟು ಇನ್ನೇನು ದೋಷ ಉಂಟು ಓಕೆ ದೋಷ ಇದೆ ಬಟ್ ಅದು ದೋಷ ಯಾಕೆ ಕ್ರಿಯೇಟ್ ಆಯಿತು ಯಾಕೆ ನೀವು ಅದನ್ನು ಅದನ್ನು ಪರಿಗಣಿಸೋದಿಲ್ಲ ಯಾಕೆ ದೋಷ ಕ್ರಿಯೇಟ್ ಆಯಿತು ಇದು ಗೊತ್ತಾಗುತ್ತೆ ನಿಮಗೆ ಸೊ ಯಾವತ್ತೂ ನೆನ್ಪಿಟ್ವಿಲ್ ಯಾವಾಗ ನೀವು ಒಂದು ಮನಸ್ಸಿಂದ ಯಾರೇ ಒಬ್ಬರನ್ನ ನೀವು ರಿಜೆಕ್ಟ್ ಮಾಡ್ತಾ ಇರ್ತೀರ ಯಾರೋ ಒಬ್ಬರಿಗೆ ತೊಂದರೆ ಕೊಡ್ತಾ ಅದಕ್ಕೆ ಸಂಬಂಧಪಟ್ಟಂಥ ಬಾಡಿ ಪಾರ್ಟ್ಸ್ ಏನು ನಿಮ್ಮಲ್ಲೇ ಅದು ತೊಂದರೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ ಇದು ಹಂಡ್ರೆಡ್ ಪರ್ಸೆಂಟ್ ಯಾರಿಗೆಲ್ಲ ವಿಪರೀತ ಕೋಪ ಉಂಟು ಕೋಪ ಹೇಳ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಕೋಪನ ಹೊರ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಸೊ ಕೋಪ ಒಳಗಡೆಗೊಂಡುಂಟು ಕಲ್ಲಿನ ರೂಪದಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಒಂದೆರಡು ಪರ್ಸೆಂಟ್ ಅದು ಖಂಡಿತ ಅಲ್ಲ ಇನ್ನು ಕೆಲವರಿಗೆ ಲೈಫ್ ಲಾಂಗ್ ಯಾರು ಈಗ ಗಂಡ ಹೆಂಡತಿ ವಿಪರೀತ ಜಗಳ ಮಾಡ್ಕೊಂಡಿರೋ ಾರೆ ಶುಕ್ರನನ್ನು ಆಲ್ವೇಸ್ ಕೆಡಿಸಿಕೊಂಡಿರ್ತಾರೆ ಶುಕ್ರ ಸರಿಯಿಲ್ಲ ಜಗಳನೇ ಜಗಳ ಗಂಡ ಹೆಂಡತಿ ಜಗಳ ಯಾವಾಗ ನೋಡಿ ಭೂಮಿ ವಿಚಾರ ಜಗಳ ಹಣಕಾಸಿನ ವಿಚಾರ ಜಗಳ ಯಾವತ್ತೂ ಕಾಂಪ್ರಮೈಸ್ ಆಗಿದ್ದೇ ಇಲ್ಲ ಈಗ ತೊಂದರೆ ಯಾರಿಗೆ ಬಂತು ಶುಕ್ರನಿಗೆ ತೊಂದರೆ ಬಂತು ಶುಕ್ರ ರಿಲೇಟೆಡ್ ಟು ಯಾರು ಕಿಡ್ನಿ ಕಿಡ್ನಿಗೆ ಸಮಸ್ಯೆ ಆಯ್ತು ಈಗ ಈಗ ಮಾಡ್ತೀರಾ ಅಲ್ಲೋ ಮತ್ತೆ ಹೋಗಿ ಡಯಾಲಿಸಿಸ್ ಈಗ ಯಾಕೆ ಯಾಕೆ ಜಗಳ ಮಾಡ್ಕೊಂಡದ್ದು ಪ್ರೀತಿಯಿಂದ ಇರಬೇಕು ತಾನೇ ಮದುವೆ ಯಾಕೆ ನೀವು ಪ್ರೀತಿಯಿಂದ ಇರಲಿಕ್ಕೆ ತಾನೆ ಕಾಂಪ್ರಮೈಸ್ ಮಾಡಲಿಕ್ಕೆ ತಾನೆ ಸೊ ಇರಬೇಕಾಗುತ್ತೆ ಅರ್ಥ ಆಯ್ತಾ ನಿಮಗೆ ಓಕೆನಾ ಅದೇ ಈಗ ಪ್ರಭಾ ಅಂತ ಹೆಸರನ್ನ ಇಟ್ಕೊಂಡಾಗ ಏನಾಗುತ್ತೆ ಪ್ರಭಾ ಪ್ರಭಾ ಹೆಸರು ಶನಿ ಮತ್ತೆ ಚಂದ್ರನ ಕಾಂಬಿನೇಷನ್ ಅದು ರೈಟ್ ತಾನೇ ಶನಿ ಮತ್ತು ಚಂದ್ರನ ಕಾಂಬಿನೇಷನ್ ಅಂತ ಸಿಟ್ಟು ಅಂತೂ ಇದ್ದೇ ಇರ್ತದೆ ಅವ್ರಿಗೆ ಗಂಡಸ್ಥಾನ ಅಂತೂ ಇದ್ದೇ ಇರಲಿಲ್ಲ ಅಂತೇಳಿ ಬಟ್ ಅಲ್ಲಿ ಏನಿರ್ತದೆ ಶನಿ ಮತ್ತು ಚಂದ್ರ ಬಂದಾಗ ಚಂದ್ರ ಆತ ಹೊರಗೆ ಹೊರಗಿನ ಪ್ರಪಂಚ ಅಂದರೆ ತಿರುಗಾಟ ರೈಟ್ ತಾನೇ ಶನಿ ಅಂದರೆ ಡಿಸ್ಟರ್ಬೆನ್ಸ್ ಹಾಗಾದರೆ ತಿರುಗಾಟಕ್ಕೆ ಡಿಸ್ಟರ್ಬೆನ್ಸ್ ಇತ್ತು ರೈಟ್ ಹಾಗಾದರೆ ಯಾರ ಜೊತೆಗೂ ಹೊರಗೆ ಹೋಗಬೇಕು ಎಂಜಾಯ್ ಮಾಡಬೇಕು ಅಲ್ವ ಬೇರೆ ಬೇರೆ ಜಾಗ ಸುತ್ತಬೇಕು ಆಗ್ತಾ ಇಲ್ಲ ಅಲ್ವ ಪ್ರಾಬ್ಲಮ್ ಆಯ್ತು ಈಗ ಫ್ರೀಡಮ್ ಕಡಿಮೆ ಉಂಟು ಇವ್ರಿಗೆ ಏನಾಗುತ್ತೆ ಇವ್ರ ಅಕ್ಕ ತಾನೇ ಇವ್ರ ಅಕ್ಕನ ಯಾರು ಇರ್ತಾರಪ್ಪ ಸೊ ಇವರಿಗೆಲ್ಲ ಗೊತ್ತಿರೋದಿಲ್ಲ ಅದಲ್ಲ ನೀವೇನು ಒಳಗಡೆ ಏನವರ ಮನಸ್ಸಲ್ಲಿ ಹೋಗಿ ನೋಡಿರಿ ಗೊತ್ತಿರೋದಿಲ್ಲ ತಾನೇ ಸೊ ಇದು ಪ್ರಾಬ್ಲಮ್ ಪ್ರಾಬ್ಲಮ್ ಅಂತೆ ಅದಕ್ಕೋಸ್ಕರ ಇವತ್ತು ನಾಳೆ ನಿಮಗೆ ಏನಾದರೂ ಆರೋಗ್ಯದ ಸಮಸ್ಯೆ ಕ್ರಿಯೇಟ್ ಆಯಿತು ಏನೇ ಸಮಸ್ಯೆ ಹಾಗಾದರೆ ನೀವು ಏನು ತಪ್ಪು ಮಾಡ್ಕೊಂಡಿದ್ದೀರಾ ಅದು ಬಹಳ ಮುಖ್ಯವಾಗಿರ್ತದೆ ಅದನ್ನು ನೋಡ್ಕೊಳ್ಳಿಕ್ಕೆ ಮೊದಲು ಪ್ರಯತ್ನ ಮಾಡಿ ಆ ನಂತರ ಡಾಕ್ಟರ್ ಟ್ರೀಟ್ಮೆಂಟ್ ಮಾಡಿ ಆನಂತರ ಬೇಕಾದ ವಾಸ್ತು ಮಾಡಿಸಿ ಆನಂತರ ಕ್ಲಿಯರ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲಿವರೆಗೆ ಮನಸ್ಸಲ್ಲಿ ಅದನ್ನು ತೆಗಿಲಿಲ್ಲ ಅದು ನಿಮಗೆ ಪ್ರಾಬ್ಲಮನ್ನು ಉಂಟು ಮಾಡೋದು ಉಂಟು ಮಾಡಿಯೇ ಮಾಡುತ್ತೆ ಪ್ರಾಬ್ಲಮನ್ನು ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿಯೇ ಮಾಡುತ್ತೆ ಇದರ ಬಗ್ಗೆ ತುಂಬ ಗಮನ ಕೊಡಬೇಕಾದ ಅನಿವಾರ್ಯತೆ ರೈಟ್ ತಾನೇ ಓಕೆ ನಮ್ಮ ಮಿಥುನ್ ರಾಶಿ ಮಿಥುನ್ ಲಗ್ನದವರಿಗೆ ಗೊತ್ತಾಯಿತು ನಿಮಗೆ ರೈಟ್ ತಾನೇ ಸೊ ಯಾರಿಗೆಲ್ಲ ಹೈಯರ್ ಎಜುಕೇಷನ್ ಮಾಡಬೇಕು ಅದಕ್ಕೆ ಬಹಳ ಫೇವರಬಲ್ ಆದ ಸಮಯ ಯಾರಿಗೆಲ್ಲ ಮದುವೆ ಆಗಿಲ್ಲ ಮದುವೆ ಮಾತುಕತೆಗಳು ಮುಂದುವರಿತವೆ ಅಂತ ಒಂದು ಇಂಡಿಕೇಷನ್ ಇದೆ ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡ್ಬೋದು ಇನ್ನು ಯಾರೆಲ್ಲ ಮದುವೆ ಆಗಿದ್ದಾರೆ ಆಲ್ರೆಡಿ ಅವರಿಗೆ ಪರವಾಗಿಲ್ಲ ಮದುವೆ ಆದವ್ರಿಗೆ ಕೂಡ ಅಂಥ ಸಮಸ್ಯೆಗಳಂತೂ ಖಂಡಿತ ಇಲ್ಲ ಅಂತ ಹೇಳ್ತೇನೆ ಸೊ ಇದರಲ್ಲಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂಥ ಸ್ವಲ್ಪ ಸಾಧ್ಯತೆ ನೋಡಿ ಅದನ್ನು ನೋಡ್ಕೊಳ್ಳಿಕ್ಕೆ ನೀವು ನೀವು ಪ್ರಯತ್ನ ಮಾಡಬೇಕು ಸೊ ನಿಮ್ಮ ತಂದೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಅವ್ರಿಗೆ ಏನು ಇನ್ಕಮ್ ಜಾಸ್ತಿ ಆಗಬೇಕು ಅಥವಾ ಇಷ್ಟವರಿಗೆ ಇಚ್ಛೆ ಉಂಟು ಲಾಭ ಜಾಸ್ತಿ ಆಗಬೇಕು ಇಷ್ಟವರಿಗೆ ಲಾಭದಲ್ಲಿ ವ್ಯತ್ಯಯ ಆಗಿತ್ತು ಖಂಡಿತ ಅವರಿಗೆ ಲಾಭ ಬರುತ್ತೆ ಏನು ಕೆಲಸ ಮಾಡ್ಕೊಂಡಿದ್ದಾರೆ ಎಲ್ಲಿ ಕೆಲಸ ಮಾಡಿದಲ್ಲಿ ವಿಶೇಷ ರೀತಿ ಲಾಭ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಅದು ವರ್ಕ್ ಅಂತೂ ಹಾಗೇ ಆಗುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಥವಾ ತಂದೆ ಏನು ಮಾಡ್ತಾರೆ ತಮ್ಮ ತನ್ನ ಲಾಭವನ್ನು ಯಾವುದಾದ್ರೂ ಪ್ರಾಪರ್ಟಿಗೆ ಬೇಕಾಗಿ ಅವರು ವಿನಿಯೋಗ ಮಾಡ್ತಾರೆ ಅಂತ ಇಂಡಿಗೇಷನ್ ನಿಮ್ಮ ತಂದೆ ಯಾರೇ ಇದ್ರು ಕೂಡ ಅವರು ನಿಮ್ಮ ತಂದೆ ತನ್ನ ಲಾಭವನ್ನು ಯಾವುದಾದ್ರೂ ಪ್ರಾಪರ್ಟಿಗೆ ಅದು ವಿನಿಯೋಗ ಮಾಡ್ತಾರೆ ಅಂತ ಒಂದು ಇಂಡಿಕೇಷನ್ ಇದೆ ಸೊ ಅದನ್ನು ಖಂಡಿತ ನೀವು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಮಾಡ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ರೈಟ್ ತಾನೆ ಆನಂತರ ನಿಮ್ಮ ಮಕ್ಕಳ ವಿಚಾರನ ಹೇಳಬೇಕಾದ್ರೆ ಪರವಾಗಿಲ್ಲ ಮಕ್ಕಳ ವಿಚಾರ ಮಕ್ಕಳಿಗೆ ಮದುವೆ ಮದುವೆ ಸಮಯ ಆದರೆ ಖಂಡಿತ ಮದುವೆಗೆ ಸಂಬಂಧಪಟ್ಟಂತೆ ನೀವು ಪ್ರಯತ್ನ ಮಾಡ್ಬೋದು ನಿಮ್ಮ ಮೊದಲನೇ ಸಂತಾನಕ್ಕೆ ಮದುವೆ ಆಗುವಂಥ ಯೋಗ ಭಾಗ್ಯ ತೀರಾ ತೀರ ಜಾಸ್ತಿ ಅದಕ್ಕೆ ಬೇಗ ಪ್ರಯತ್ನ ಮಾಡ್ಬೋದು ಇನ್ನು ಸಣ್ಣ ಮಕ್ಕಳಿದ್ರೆ ಅವರು ಎಜುಕೇಷನ್ ವಿಚಾರದಲ್ಲಿ ಅಂತಹ ಸಮಸ್ಯೆಗಳಂತೂ ಖಂಡಿತ ಉಂಟಾಗುವುದಿಲ್ಲ ಎಜುಕೇಷನ್ ವಿಚಾರದಲ್ಲಿ ಕೂಡ ಬಟ್ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗ ಯಾಕಂದರೆ ಆರನೇ ಮನೆ ಅಧಿಪತಿ ಐದನೇ ಮನೆ ಇದ್ದಾನೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗ್ಬೋದು ಆರೋಗ್ಯದ ಸಮಸ್ಯೆಗಳಲ್ಲಿ ಬರುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಆಗಿರುವುದರಿಂದ ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ಬಾಕಿ ವಿಚಾರಗಳು ಪರವಾಗಿಲ್ಲ ಅದರ ಜೊತೆಗೆ ನಿಮ್ಮ ಮಕ್ಕಳು ಎಜುಕೇಷನ್ ರಿಲೇಟೆಡ್ ಟ್ರಾವೆಲಿಂಗ್ ಮಾಡುವಂಥ ಒಂದು ಯೋಗ ಇದೆ ಅವ್ರು ದೂರ ಹೋಗಿ ಕೂಡ ಕಲಿಬೋದು ಹಾಸ್ಟೆಲಲ್ಲಿ ಇದ್ದುಕೊಂಡು ಕೂಡ ಕಲಿಯುವಂಥ ಒಂದು ಯೋಗ ಭಾಗ್ಯ ಇದೆ ಅದಕ್ಕೆ ಬೇಕಾಗಿ ಸಮೇತ ನೀವು ಪ್ರಯತ್ನವನ್ನು ಖಂಡಿತ ಮಾಡ್ಬೋದು ಅಂತ ಹೇಳ್ತೇನೆ ಇನ್ನು ಮನೆ ವಿಚಾರ ಭೂಮಿ ವಿಚಾರ ತೆಗೆದುಕೊಂಡಾಗ ಈ ಲಗ್ನಕ್ಕೆ ಯಾವತ್ತಿದ್ರೂ ಕೂಡ ಭೂಮಿ ವಿಚಾರ ಮನೆ ವಿಚಾರ ಜಾಗದ ವಿಚಾರ ವಾಹನದ ವಿಚಾರ ತಾಯಿ ವಿಚಾರ ಸುಖದ ವಿಚಾರ ಮೊದಲನೇ ಅಂದರೆ ಪ್ರಾಥಮಿಕ ಶಿಕ್ಷಣದ ವಿಚಾರ ಇದರಲ್ಲಿ ಯಾವತ್ತೂ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯಲ್ಲಿರ್ತದೆ ರೈಟ್ ने, सो मित्र लग्न जातकने ಇವರಿಗೆ ವಿಶೇಷವಾಗಿ ಮನೆ ಮಾಡಬೇಕು ಜಾಗ ಮಾಡಬೇಕು ಸ್ವಲ್ಪ ಮಟ್ಟಿಗೆ ಖಂಡಿತ ಸ್ವಲ್ಪ ಪ್ರಾಬ್ಲಮ್ ಇರ್ತದೆ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ಮನೆ ಮಾಡಲಿಕ್ಕೆ ಬಿಡುವುದಿಲ್ಲ ಯಾರಾದರೂ ಹಿರಿಯರು ಕಾಲ ಹಾಕ್ತಾರೆ ಅಂತ ಒಂದು ಪರಿಸ್ಥಿತಿ ಇರ್ತದೆ ಅಥವಾ ನಿಮ್ಮ ಭೂಮಿ ವಿಚಾರದಲ್ಲಿ ಇದ್ದಂಥ ಅಬ್ಸ್ಟಕಲ್ಸ್ ಏನೋ ಅದು ಅಷ್ಟು ಸುಲಭದಲ್ಲಿ ದೂರ ಆಗೋದಿಲ್ಲ ಅಂತ ಒಂದು ಇಂಡಿಕೇಶನ್ ಅಂತೂ ಖಂಡಿತ ಇದೆ ಬಟ್ ನಿಮ್ಮ ಪ್ರಯತ್ನವನ್ನು ನೀವು ಖಂಡಿತ ಮಾಡ್ಬೋದು ಅಂತ ಹೇಳ್ತೇನೆ ಯಾಕಂದರೆ ಇನ್ನು ನೆಕ್ಸ್ಟ್ ಬಂದಾಗ ಏನಾಗುತ್ತೆ ಗುರು ನಿಮಗೆ ಮನೆ ಆಗಬೇಕು ಜಾಗದ ವಿಚಾರಗಳು ಇಲೇವೇ ಆಗಬೇಕಂದ್ರೆ ಗುರು ಮೀನರಾಶಿಗೆ ಬರಬೇಕು ಇನ್ನು ಆರು ತಿಂಗಳ ನಂತರ ಗುರು ಅಕ್ರಿಯಾಗಿ ಮೀನರಾಶಿಗೆ ಮೇ ಬಿ ಬರ್ತಾನೆ ನಾನು ನೋಡಿಲ್ಲ ಮೇ ಬಿ ಬರ್ತಾನೆ ಆ ಮೂಮೆಂಟ್ ಎಲ್ಲೋ ಒಂದು ಕಡೆ ನಿಮಗೆ ಜಾಗದಲ್ಲಿ ಇದ್ದಂಥ ಅಬ್ಸ್ಟಕಲ್ಸ್ ಅಥವಾ ಅಲ್ಲಿ ಡಿಸ್ಪ್ಯೂಟ್ ಏನಾಗಿದೆ ಅದೆಲ್ಲ ದೂರ ಆಗಿ ಮನೆ ಕಟ್ಟುವಂಥ ಒಂದು ಹೊಸ ಮನೆ ಕಟ್ಟುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ ಬಟ್ ಗುರು ರಾಶಿಗೆ ಬರಲೇಬೇಕು ಆ ನಂತರದ ವಿಚಾರ ಅಂತ ಹೇಳ್ತಾನೆ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ರೈಟ್ ತಾನೆ ಅನ್ಯತಾ ಅಷ್ಟು ಸುಲಭಂತೂ ಖಂಡಿತ ಅಲ್ಲ ಅಂತ ಹೇಳ್ತಾನೆ ಇಲ್ಲಾಂದರೆ ಬಹಳ ಅಂದರೆ ನಿಮಗೆ ಜಾಗವನ್ನು ಪಾಲು ಮಾಡೋದರಲ್ಲಿ ಅಲ್ಲೋ ನಿಮಗೆ ಹಿರಿಯರ ಜಾಗ ಬಂದಿರ್ತದೆ ಅದನ್ನು ಪಾಲು ಮಾಡಿ ಅದರಲ್ಲೆಲ್ಲ ಡಿಸ್ಪ್ಯೂಟ್ ಉಂಟಾಗುತ್ತೆ ಕಿರಿಕಿರಿ ಆಗುತ್ತೆ ಕೋರ್ಟ್ ಕಚೇರಿಗೆನೇ ಹೋಗ್ಬೋದು ಜಗಳಗಳಾಗ್ಬೋದು ಅಂಥ ಒಂದು ಇಂಡಿಕೇಶನ್ ಇದೆ ಪಾಲು ಮಾಡುವಾಗ ಜಗಳಾಗ್ಬೋದು ಪಾಲು ಮಾಡುವಾಗ ಹೆಚ್ಚು ಕಡಿಮೆಯಾಗಿ ಜಗಳಗಳಾಗ್ಬೋದು ಇಂಥ ಒಂದು ಪರಿಸ್ಥಿತಿ ಮಿಥುನ ಲಗ್ನದವರಿಗೆ ಸದ್ಯದ ಮಟ್ಟಿಗಂತೂ ಇದೆ ಬಟ್ ಇನ್ನೊಂದು ಆರು ತಿಂಗಳ ಕಾಲ ವೆಯ್ಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಗುರು ಮಹಾರಾಜ ಒಳ್ಳೆಯ ಒಂದು ದಾರಿಯನ್ನು ತೋರಿಸಬಲ್ಲ ದಿಶೆಯನ್ನು ತೋರಿಸಬಲ್ಲ ಡೆಫಿನೆಟಾಗಿ ಆ ಮೂಮೆಂಟಲ್ಲಿ ಆ ಜಾಗದ ವಿಚಾರದಲ್ಲಿದ್ದಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡಬಲ್ಲ ಅಂಥ ಒಂದು ಇಂಡಿಕೇಶನ್ ಇದೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ೇ ಸರ್ ನಮಸ್ತೆ ಮಗನ ಹೆಸರು ಹುಟ್ಟಿದ ದಿನ ಕೇಳಿ ಸರ್ ಸುಜಿತ್ ಸುಜಿತ್ ಕುಮಾರ್ ಹದಿನೈದು ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂದು ಬೆಳಿಗ್ಗೆ ಐದು ಮೂವತ್ತೈದು ಹ್ಮ್ ಅವರ ನಕ್ಷತ್ರ ಅವ್ರು ಸರ್ ನಕ್ಷತ್ರ ಧನಿಷ್ಠ ಧನಿಷ್ಠ ಮೇಶ ಅಂದ್ರೆ ಕುಂಭರಾಶಿ

ಅಲ್ವಾ ಸೊ ಈ ಫೋನ್ಗೆ ಏನಾಗಿದೆಯಪ್ಪ ಈ ಏರ್ಟೆಲ್ನವ್ರಿಗೆ ಏನಾಗಿದೆಯಾ ಒಂದೂ ಗೊತ್ತಾಗೋದಿಲ್ಲ ರೈಟಾ ಸೊ ಆನ್ಸರ್ ಮಾಡಲಿಕ್ಕೇ ಇಲ್ಲ ಅಂತ ಪರಿಸ್ಥಿತಿ ಅಲ್ವಾ ಮೊಬೈಲ್ನಿಂದ ಕನೆಕ್ಟ್ ಮಾಡೋದು ಒಳ್ಳೇದಾಗ್ಬೋದು ಅಲ್ಲ ವಿಪರೀತ ಇರಿಟೇಷನ್ ಯಾವಾಗ ನೋಡಿದ್ರೆ ಕೂಂ ಕುಂ ಕುಂ ಅಲ್ವಾ ಸೊ ಏನು ಮಾಡಲಿ ಈಗ ಸೊ ಅದರ ಅರ್ಥ ಏನಂದರೆ ನಿಮಗೆಲ್ಲ ಒಂದು ಆನ್ಸರ್ ಪಡ್ಕೊಳ್ಲಿಕ್ಕಿಲ್ಲ ಅದು ಇಲ್ಲ ಆನ್ಸರ್ ಮಾಡಲಿಕ್ಕೆ ಅಷ್ಟು ಕುಂಕು ಕೂ ಅಲ್ವಾ ನಿಮಗೆ ಅದು ಕೇಳಿಸ್ದೆ ಇಲ್ಲೋ ನನಗಂತೂ ಗೊತ್ತಿಲ್ಲ ಬಟ್ ತುಂಬಾ ಬೀಪ್ ಬರ್ತಾ ಇರ್ತಾರೆ ಟಿ ಟೀನ್ ಟಿ ಟೀನ್ ಟೀ ಅಂತ ಓಕೆ ಎನಿವೆ ಸರ್ ನೆಕ್ಸ್ಟ್ ಮತ್ತೆ ಕರೆ ಮಾಡಿ ಅಂತ ಹೇಳ್ದೆ ತುಂಬ ಚೆನ್ನಾಗಿರುತ್ತೆ ಓಕೆ ಬಂದ್ಮೇಡಾಗ ಸೊ ಮಿಥುನ್ ರಾಶಿ ಮಿಥುನ ಲಗ್ನದವರಿಗೆ ಸಂಬಂಧಪಟ್ಟ ಗೊತ್ತಾಯ್ತು ನಿಮಗೆ ಭೂಮಿ ವಿಚಾರ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಓಕೆ ಇನ್ನು ತಾಯಿ ವಿಚಾರವನ್ನು ತೆಗೆದುಕೊಂಡಾಗ ತಾಯಿ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಅಂತ ಒಂದು ಇದೆ ತಾಯಿಯ ಬಗ್ಗೆ ಗಮನ ಕೊಡಬೇಕು ತಂದೆಯ ಬಗ್ಗೆ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಬಟ್ ತಂದೆ ಆರೋಗ್ಯದಲ್ಲಿ ಕೂಡ ಇಲ್ಲಿ ಇಲ್ಲೇನಾಗುತ್ತೆ ಗೊತ್ತಾ ಭಾಗ್ಯಾಧಿಪತಿ ಇದ್ದಾನೆ ನಾಲ್ಕನೇ ಮನೆ ಅಧಿಪತಿ ಆರನೇ ಮನೆಯಲ್ಲಿದ್ದಾನೆ ಸೊ ಇಬ್ಬರಿಗೂ ಕೂಡ ಉಂಟು ತಾನೆ ಗಂಡ ನಿಮ್ಮ ತಂದೆ ತಾಯಿ ಇದ್ದಾಗ ಅವರಿಗೆ ಆರೋಗ್ಯದ ವಿಚಾರದಲ್ಲಿ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ ಅಂತ ತಾಯಿಗೆ ಏನಿರ್ತದೆ ತಾಯಿಗೆ ವಿಶೇಷವಾಗಿ ಭೂಮಿ ವಿಚಾರವನ್ನು ಪಾಲುಪಟ್ಟಿ ಮಾಡೋದರಲ್ಲೇ ಒಂದು ಕಡೆ ಅವರಿಗೆ ತೊಂದರೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ನಮ್ಮ ಮಿಥುನ ರಾಶಿ ಮಿತ್ರಲಗ್ನದವ್ರಿಗೆ ಎಲ್ಲೊಂದು ಕಡೆ ಹಣಕಾಸಿನ ವಿಚಾರ ಇರಬೇಕು ಅಲ್ವಾ ಹಣಕಾಸು ಹೇಗಿರ್ತದೆ ಸೊ ಹಣಕಾಸಿನ ವಿಚಾರವನ್ನು ಇಟ್ಕೊಂಡಾಗ ಒಂದು ಕಡೆ ಇಲ್ಲಿ ಧನಾಧಿಪತಿ ವ್ಯಾಯಸ್ಥಾನದಲ್ಲಿ ಬಂದುಬಿಟ್ಟಿದ್ದಾನೆ ರಾಹುಲ್ ಜೊತೆಗೆ ಕಾಂಬಿನೇಷನ್ ಇದ್ದಾನೆ ಓಕೆ ಅದರ ಜೊತೆಗೆ ಗುರು ಗುರುವಿನಿಂದ ಗುರು ಏನು ಮಾಡ್ತಾನೆ ಗುರು ಧನಸ್ಥಾನ ನೋಡ್ತಾ ಕೂಡ ಇಲ್ಲ ಅಲ್ಲಿ ಸಡಾಷ್ಟಕ ಯೋಗ ರೈಟ್ ನಾನು ಅದನ್ನು ಶಶಯ ಯೋಗ ಯೋಗ ಅಂತ ಹಾಗಾದರೆ ಹಣಕಾಸಿನ ವಿಚಾರದಲ್ಲಿ ಡೆಫಿನೆಟ್ ಆಗಿ ಅಪ್ಸ್ಟಕಲ್ಸ್ ನಿಮಗೆ ಬರ್ಬೋದು ಹಣಕಾಸಿನಲ್ಲಿ ಮೋಸ ಹೋಗ್ಬೋದು ಹಣಕಾಸು ವಿಪರೀತ ಖರ್ಚಾಗ್ಬೋದು ನಿಮಗೆ ಹಣಕಾಸು ಅದು ಕೂಡ ಕುಟುಂಬಕ್ಕೆ ಬೇಕಾಗಿನೇ ಖರ್ಚಾಗ್ಬೋದು ಅಲ್ಲಿ ಮೋಸ ಕೂಡ ಆಗುವಂತ ಸಾಧ್ಯತೆಗಳು ತೀರಾ ತೀರಾ ಅದಕ್ಕೋಸ್ಕರ ಹಣಕಾಸಿನ ವಿಚಾರದಲ್ಲಿ ತುಂಬಾ ರಿಸಲ್ಟ್ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಅಂತ ಹೇಳ್ತಾರೆ ನಿಮಗೆ ಹಣಕಾಸಿನ ವಿಚಾರ ತುಂಬಾ ಪ್ರೋಗ್ರೆಸ್ ಆಗಬೇಕು ಅದರಲ್ಲಿ ಒಂದು ಒಳ್ಳೆ ಬರಬೇಕಂದ್ರೆ ಗುರು ರಾಶಿಗೆ ಬರಬೇಕು ಗುರು ರಾಶಿಗೆ ಬಂದ ನಂತರ ಹಣಕಾಸಿನ ವಿಚಾರದಲ್ಲಿ ಇದ್ದ ಅಪ್ಸ್ಟಕಲ್ಸ್ ನಿಮಗೆ ಖಂಡಿತ ದೂರ ಆಗುತ್ತೆ ಈಗಂತೂ ಆಗಲ್ಲ ಇನ್ನೊಂದು ವಿಚಾರ ಏನು ಉಂಟಂದ್ರೆ ಹಣಕಾಸನ್ನು ನೀವು ನಿಮ್ಮ ತಂದೆ ಏನು ಪ್ರಾಪರ್ಟಿ ಮಾಡಿರ್ತಾರೆ ಆ ಪ್ರಾಪರ್ಟಿಯ ಕೆಲವೊಂದು ವಿಚಾರಗಳನ್ನು ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಬೇಕಾಗಿ ಹಣಕಾಸನ್ನು ವಿನಿಯೋಗ ಮಾಡ್ತೀರಿ ಅಂತ ಒಂದು ಇದೆ ಖಂಡಿತ ಬೇಕಾದ್ರೆ ಅದನ್ನು ನೀವು ಮಾಡ್ಕೊಳ್ಬೋದು ಅಥವಾ ತಂದೆಗೆ ಸಂಬಂಧಪಡದೆ ಅಥವಾ ತಂದೆ ಪ್ರಾಪರ್ಟಿ ಮಾಡ್ತಾರೆ ತಂದೆಯ ಪ್ರಾಪರ್ಟಿಗೆ ನೀವು ಇನ್ವೆಸ್ಟ್ ಮಾಡ್ಬೋದು ತಂದೆ ಜೊತೆಗೆ ಇನ್ವೆಸ್ಟ್ ಮಾಡ್ಬೋದು ಅಥವಾ ತಂದೆಯ ಪ್ರಾಪರ್ಟಿಯಲ್ಲಿ ಅದೇನೋ ಸಮಸ್ಯೆ ಬಂದಿರುತ್ತದೆ ಕೋರ್ಟ್ ಕಚೇರಿ ಸಮಸ್ಯೆ ಬಂದಿರ್ತದೆ ಆ ಸಮಸ್ಯೆ ನಿವಾರಣೆ ಮಾಡಲಿಕ್ಕೆ ಬೇಕಾಗಿ ಕೂಡ ನೀವು ಹಣಕಾಸನ್ನ ವಿನಿಯೋಗ ಮಾಡುವಂತಹ ಒಂದು ಯೋಗ ಇದೆ ಅದನ್ನ ಖಂಡಿತ ಮಾಡ್ಕೊಳ್ಬೋದು ಅಂತ ಹೇಳ್ತೇನೆ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಇನ್ನೇನಾಗುತ್ತೆ ಹೇಳಿ ಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ನಮಸ್ತೆ ಅಮ್ಮ ಯಾರ್ ಮಾತಾಡ್ತಿದ್ರ ಮೇಲಿಂದ ಸರಿ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ಸರಿ ಮಗಳ ಹೆಸರು ಹುಟ್ಟಿದ ದಿನಾ ಕೇಳಿಮ್ಮ ಓಕೆ ಹುಟ್ಟಿದ ದಿನಾ ಕೇಳಿಮ್ಮ ಸಮ ಹೇಳಿಮ್ಮ ಮಧ್ಯಾಹ್ನ ಹನ್ನೆರಡು ಮೂವತ್ತು ಶುಕ್ರವಾರ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿ ಬಿಡಿಮ್ಮ ನಾನು ವಿದ್ಯಾಭ್ಯಾಸದ ಬಗ್ಗೆ ಇತ್ತು ಇಂಜಿನಿಯರಿಂಗ್ ಮಾಡ್ಬೇಕು ಅಂತ ಇದ್ದಾನೆ ಅದ್ರಲ್ಲಿ ಮುಂದುವರಿಬಹುದಾ ಹೇಗೆ ಅಂತ. ವಿದ್ಯಾಭ್ಯಾಸ ಸಂಬಂಧಪಟ್ಟ ಜಾತಕ ತುಂಬಾ ಚೆನ್ನಾಗಿದೆಯಲ್ಲಮ್ಮ ಈಗ ಹತ್ತೊಂಬತ್ತು ವರ್ಷ ರನ್ನಿಂಗ್ ಆಗ್ತೊಂಡು ಇಪ್ಪತ್ತು ಬಂದ ನಂತರ ಜಾತಕ ಅಲ್ಟಿಮೇಟ್ ಅಲ್ಲವಾ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಇಂಡಿಕೇಷನ್ ಇದೆ ಖಂಡಿತ ಮಾಡ್ಕೊಳ್ಬೋದು ಅದನ್ನ ಏನು ಸಮಸ್ಯೆ ಇಲ್ಲ ಎಜುಕೇಷನ್ಗೆ ಸಂಬಂಧಪಟ್ಟ ಸಮಸ್ಯೆ ಇಷ್ಟೋ ಬಂದಿಲ್ಲ ಇನ್ನೊಂದು ಬರುವುದು ಕೂಡ ಇಲ್ಲ ರೈಟಾ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಮ್ಮ ತುಂಬಾ ಚೆನ್ನಾಗಿರುತ್ತೆ ಜಾತಕ ಏನು ಏನಾದರೂ ಸಮಸ್ಯೆ ಬಂತಮ್ಮ ಏನಿಲ್ಲ ತಾನೇ ತಗೊಳ್ಳಿಮ್ಮ ಕಂಪ್ಯೂಟರ್ ಸೈನ್ಸ್ ಅವ್ನಿಗೆ ಏನ್ ಬೇಕೋ ಅದು ಹೆಸರೇನಮ್ಮ ಪವನ್ ಓಕೆ Pawan, pawan, oke, pawan okay. ge, pawan, pa oke. Okay. ಏನೋ ಇದು ಪರವಾಗಿಲ್ಲ ಅವರಿಗೆ ದೂರ ಹೋಗಿ ಕಲಿಬೇಕಂತ ಒಂದು ಇಂಡಿಕೇಷನ್ ಉಂಟಮ್ಮ ಮೇ ಬಿ ಅವರಿಗೆ ದೂರ ಹೋಗಿ ಕಲಿಯುವಂಥ ಯೋಗ ಕ್ರಿಯೇಟ್ ಆಗುತ್ತೆ ಇಪ್ಪತ್ತರ ನಂತರ ಅಂತ ಹೇಳ್ತೇನೆ ಇಪ್ಪತ್ತರ ನಂತರ ಈ ಜಾತಕ ಅಲ್ಟಿಮೇಟಾಗಿ ಅಲ್ಟಿಮೇಟಾಗಿ ಇದು ಕೆಲಸ ಮಾಡಿ ಯಾಕಂದರೆ ಇದು ಈ ಜಾತಕದಲ್ಲಿ ಏನು ಉಂಟು ಗೊತ್ತಾ ಸೂರ್ಯ ಮತ್ತು ಗುರುವಿನ ಕಾಂಬಿನೇಷನ್ ಬಲೆ ಗುರುವಿನ ನೀಚ ಫಲ ಆದರೂ ಕೂಡ ಸೂರ್ಯನ ಜೊತೆಗೆ ಇರುವುದರಿಂದ ಸೂರ್ಯ ದಿಗ್ಬಲಿ ಈ ಜಾತಕದಲ್ಲಿ ಅದಕ್ಕೋಸ್ಕರ ಏನಾಗುತ್ತೆ ಎಜುಕೇಷನ್ ವಿಚಾರದಲ್ಲಿ ಯಾವುದೇ ರೀತಿ ಆಪ್ಸಕಲ್ಸ್ ಬರುವುದೇ ಇಲ್ಲ ಅಂತ ಇಂಡಿಕೇಶನ್ ಇದೆ ಹೆಲ್ತ್ ರಿಲೇಟೆಡ್ ಸ್ವಲ್ಪ ಪ್ರಾಬ್ಲಮ್ ಬರ್ಬೋದು ಎಜುಕೇಷನ್ ರಿಲೇಟೆಡ್ ಬರೋದಿಲ್ಲ ಅದರಿಂದಾಗಿ ನನ್ನ ಲೆಕ್ಕದಲ್ಲಿ ವರಿ ಮಾಡುವಂಥ ಅಗತ್ಯ ಖಂಡಿತ ಇಲ್ಲ ಅಂತ ಹೇಳ್ತೇನೆ ಬಟ್ ಈಗೇನಾಗುತ್ತೆ ಗೊತ್ತಾ ಈ ಹತ್ತಿರ ಹತ್ತರಿಂದ ಹತ್ತೊಂಬತ್ತನೇ ಇದು ನಡೆಯುವಾಗ ಸ್ವಲ್ಪ ಮಾನಸಿಕ ರೀತಿಯಲ್ಲಿ ಡಿಸ್ಟರ್ಬೆನ್ಸ್ ಅಂತ ಒಂದು ಇಂಡಿಕೇಶನ್ ಇದೆ ಅದು ಫ್ರೆಂಡ್ಸ್ ಲೆವೆಲ್ಗೆ ಸಂಬಂಧಪಟ್ಟಂತೆ ಅದಕ್ಕೋಸ್ಕರ ಸೋಮವಾರ ದಿವಸ ಸ್ವಲ್ಪ ಬೆಳ್ತಿಗೆ ಹಾಕಿಯನ್ನು ಇವ್ರ ಕೈಯಿಂದ ಯಾರಿಗಾದ್ರೂ ದಾನ ಮಾಡಿಸಿಮ್ಮ ಏನು ಸಮಸ್ಯೆ ಇಲ್ಲ ತುಂಬ ಚೆನ್ನಾಗಿರ್ತಾರೆ ರೈಟಾ ಆಯ್ತಮ್ಮ ಓಕೆ ಹೋಗಿ ಬನ್ನಿ ನಿಮಗೆ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ತಾಯಿ ಓಕೆ ಸೊ ಗೊತ್ತಾಯ್ತು ನಿಮಗೆ ಮಿಥುನ ರಾಶಿ ಮಿಥುನ ಲಗ್ನಂದ್ರ ಹಣಕಾಸನ್ನು ಎಲ್ಲಿ ವಿನಿಯೋಗ ಮಾಡ್ತಾರೆ ಅಂತ ರೈಟ್ ತಾನೆ ಓಕೆ ಹಣಕಾಸಿನ ವಿಚಾರ ಬಹಳ ಜಾಗೃತರಾಗಿರಬೇಕು ಯಾಕಂದರೆ ಧನಾಧಿಪತಿ ಏನು ಮಾಡ್ತಾನೆ ಒಂದು ಕಡೆ ವ್ಯಾಸಸ್ಥಾನ ರಾಹು ಜೊತೆಗೆ ಕಾಂಬಿನೇಷನ್ ಇರೋದ್ರಿಂದ ಮೋಸ ಹೋಗುವಂಥ ಸಾಧ್ಯತೆಗಳು ಅದರಲ್ಲೂ ಕೆಲವೊಮ್ಮೆ ಏನಾಗುತ್ತೆ ಕುಟುಂಬದಲ್ಲಿನೇ ಹಣ ಕೊಟ್ಟು ಮೋಸ ಹೋಗುವಂಥ ಸಾಧ್ಯ ಯಾಕಂದರೆ ಯಾವುದೇ ಯಾವುದೇ ಕೆಲಸ ಮಾಡಬೇಕಾದ್ರೆ ಹಣಕಾಸಿನ ವಿಚಾರದಲ್ಲಿ ನೀವು ಆ ಪ್ರೊಸೀಜರನ್ನು ಫಾಲೋ ಮಾಡಬೇಕಾಗುತ್ತೆ ಪೇಪರ್ ವರ್ಕ್ ಮಾಡಲೇಬೇಕಾಗುತ್ತೆ ಆಗ ಹೋಗಿ ನಿಮಗೆ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಓಕೆನಾ ಇನ್ನು ಕಾರ್ಯ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾವ ರಿಸಲ್ಟ್ ಇರ್ತದೆ ನಾನು ಅಲ್ಟಿಮೇಟ್ ರಿಸಲ್ಟ್ ಪರವಾಗಿಲ್ಲ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ಬಹಳ ಒಳ್ಳೆ ರಿಸಲ್ಟ್ ಇರ್ತದೆ ಕಾರ್ಯಕ್ಷೇತ್ರದಲ್ಲಿ ತುಂಬಾ ಚೆನ್ನಾಗಿ ಹೋಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಅಂತ ಖಂಡಿತ ಇದೆ ಅದಕ್ಕೆ ಬೇಕಾಗಿ ನೀವು ಪ್ರಯತ್ನ ಮಾಡಿ ಅಂತ ಹೇಳಿದೆ ನೋಡಿ ಅದು ಹೇಗೆ ಕೆಲಸ ಮಾಡ್ತೀನಿ ನಾನು ಹೇಳ್ತೀನಿ ಕಾರ್ಯಕ್ಷೇತ್ರದಲ್ಲಿ ಒಂದು ವಿಶೇಷ ರೀತಿಯ ಪರಿವರ್ತನೆ ಬರುವಂಥ ಯೋಗ ನಿಮ್ಮ ಪಾಲಿಗಂತೂ ಖಂಡಿತ ಇದೆ ಏನೋ ಒಂದು ಪರಿವರ್ತನೆ ಆಗುತ್ತೆ ಏನೋ ಒಂದು ಬದಲಾವಣೆ ಆಗುತ್ತೆ ಅಲ್ಲ ಒನ್ ಏಯ್ಟಿ ಡಿಗ್ರಿಯಲ್ಲಿ ಬದಲಾವಣೆ ಆಗುತ್ತೆ ಬದಲಾವಣೆ ಆದರೆ ರೈಟಾ ಒನ್ ಏಟಿ ಡಿಗ್ರಿ ಒನ್ ಏಯ್ಟಿ ಈಗ ಇರುವುದೇ ಬೇರೆ ಮತ್ತೆ ಆಗೋದೇ ಬೇರೆ ಅಂತ ಒಂದು ಪರಿಸ್ಥಿತಿ ಡೆಫಿನೆಟ್ ಆಗಿ ಉಂಟಾಗುತ್ತೆ ಕಾರ್ಯಕ್ಷೇತ್ರದಲ್ಲಿಂತೂ ನಾನು ಹೇಳಿದ ಅಲ್ಟಿಮೇಟ್ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಯಾರಿಗೆ ಮಿಥುನ್ ರಾಶಿ ಮಿಥುನ ಲಗ್ನದವರಿಗೆ ಸಂಬಂಧ ಡೆಫಿನೆಟಾಗಿ ನಾನು ಹೇಳ್ತೀನಲ್ಲ ಮಿಥುನ್ ರಾಶಿ ಮಿಥುನ ಲಗ್ನದವರಿಗೆ ವೀಕ್ನೆಸ್ ಎಲ್ಲಿರ್ತದೆ ಕೋಪ ಓಕೆ ಕೋಪ ಯಾವ ಯಾವಾಗ ನೋಡಿದ್ರೆ ಕೋಪ ಯಾರು ಯಾರು ಯಾರೋ ನಿಮಗೆ ಉಪಕಾರ ಮಾಡಿದ್ರು ಇನ್ಯಾರು ಅವರನ್ನು ನಾಲ್ಕು ದಿನ ನೋಡ್ತೀರ ಮೂರು ಐದನೇ ದಿನ ಅವರು ಬೇಕಾಗಿಲ್ಲ ನಿಮಗೆ ಅವರು ದೂರ ರೈಟ್ ತಾನೆ ಅವರೆಲ್ಲೋ ಒಂದು ಕಡೆ ಹೊರಟೋಗೋದು ಏನು ಏನಾಗುತ್ತೆ ಗೊತ್ತಾ ನಿಮ್ಮಲ್ಲಿ ಪಕ್ಕಾ ನಾಲೆಜ್ ಅಂತ ನೋಡಿ ಅದು ಇರುವುದಿಲ್ಲ ಯಾಕಂದರೆ ಅದಿ ನಿಮ್ಮ ಲಗ್ನಕ್ಕೆ ಆಧಿಪತ್ಯ ಬುಧನ ಆಧಿಪತ್ಯ ಬುಧ ಅಂದರೆ ಕಚ್ಚಾ ನಾಲೆಜ್ ಕಚ್ಚಾ ನಾಲೆಜ್ ಅಂದರೆ ಗೊತ್ತಾಗುತ್ತಾ ಕಚ್ಚಾ ತರಕಾರಿ ಏನು ಉಂಟಲ್ಲೋ ಅದೇ ಕಚ್ಚಾ ನಾಲೆಜ್ ಆ ಕಚ್ಚಾ ನಾಲೆಜ್ ಇರ್ತದೆ ನಿಮ್ಮಲ್ಲಿ ಪಕ್ಕಾ ನಾಲೆಜ್ ಇರುವುದಿಲ್ಲ ಪಕ್ಕಾ ನಾಲೆಜ್ ಬಂದಾಗ ನೀವು ಗುರುವಿಗೆ ಟರ್ನ್ಔಟ್ ಆಗ್ತೀರಾ ಪಕ್ಕ ನಾಲೆಜ್ ಬಂದಾಗ ನಿಮ್ಮ ಲೈಫ್ ಅಲ್ಟಿಮೇಟಾಗಿ ಸಕ್ಸಸ್ ಆಗುತ್ತೆ ಅಲ್ವ ನಿಮ್ಮ ಹಂತದಲ್ಲಿ ಯಾರು ಕೂಡ ಓಕೆ ಇವರಿಗೆ ಆ ಹಾಫ್ ಬೇಕು ನಾಲೆಜ್ ಇರೋದರಿಂದ ಸೊ ಎಲ್ಲೊಂದು ಕಡೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ಕೊಳ್ತಾನೆ ಇರ್ತಾರೆ ಲೈಫ್ ಲಾಂಗ್ ಕೂಡ ಅಲ್ವಾ ಅಷ್ಟು ಸುಲಭದಲ್ಲಿ ಯಾರು ಮಾತಾಂತೂ ಕೇಳೋದಿಲ್ಲ ನೋಡಿ ಇವರು ಫ್ರೆಂಡ್ಸ್ ಫ್ರೆಂಡ್ಸ್ ಮಾಡುವಾಗಿದೆಯಲ್ವಾ ಅದೇನು ಮಾಡ್ತಾರಂದ್ರೆ ಏನು ನಿಮಗೆ ಜೀವನೇ ಕೊಟ್ಟು ಬಿಡ್ತಾರೆ ಅಯ್ಯೋ ನೀನೇ ನನ್ನ ಫ್ರೆಂಡ್ಸಪ್ಪ ನೀನು ಬಿಟ್ಟರೆ ಬೇರೆ ಯಾರಿಲ್ಲ ನೀನು ಹಾಗೆ ನೀನು ಹೀಗೆ ನಿನಗೆ ಬೇಕಾಗಿ ಸೀಮೆ ಎಣ್ಣೆ ತಂದು ಕೊಡ್ತೇನೆ ಪೆಟ್ರೋಲ್ ತಂದು ಕೊಡ್ತೇನೆ ಎಲ್ಲ ಹೇಳಿಬಿಡ್ತಾರೆ ಸ್ವಲ್ಪ ದಿನ ಮಾತ್ರ ಮತ್ತೆ ಶುರುವಾಯಿತು ಜಗಳ ಮಧ್ಯದಲ್ಲಿ ಓಕೆ ಮತ್ತು ಇವರು ಬೇರೆ ಅವ್ರು ಬೇರೆ ಈ ವೀಕ್ನೆಸನ್ನು ಯಾವಾಗ ಮಿಥುನ ಲಗ್ನದ ಸರಿ ಮಾಡ್ಕೊಳ್ತಾರೆ ನಿಮ್ಮ ಜಾತಕ ಟೋಟಲಿ ಸರಿಯಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಇದೆಲ್ಲ ನಾನು ನಾನು ಹೇಳ್ತೀನಲ್ವ ಇದೆಲ್ಲ ಉಂಡಲ್ಲಿ ನನ್ನ ಅನುಭವದಿಂದ ಬಂದಿರುವಂಥ ಇದನ್ನು ಅರ್ಥ ಮಾಡ್ಕೊಳ್ಳಿ ನಾನು ಈಗಲ್ಲ ಜ್ಯೋತಿಷಕ್ಕೆ ಬಂದು ನನಗೆ ಮೂವತ್ತೈದು ವರ್ಷ ಮೇಲೆ ಆಯಿತು ಜ್ಯೋತಿಷ ಫೀಲ್ಡಲ್ಲಿ ಆ ಆಗಿ ಮಾಡಿಕೊಂಡು ಹತ್ತು ವರ್ ಹದಿನ ಹನ್ನೆರಡು ವರ್ಷ ಆಯಿತು ಪ್ರೊಫೆಷನಲ್ ಆಗಿ ಮಾಡಿಕೊಂಡು ಆ ಟಿ ವಿಯಲ್ಲಿ ಬಂದೆ ಹತ್ತು ವರ್ಷ ಆಯಿತು ಎಕ್ಸ್ಪೀರಿಯನ್ಸ್ ಇರುತ್ತೆ ತಾನೇ ಪ್ರಾಬ್ಲಮ್ ಎಲ್ಲಿಂದ ಕ್ರಿಯೇಟ್ ಆಗುತ್ತೆ ನನಗೆ ಅದು ಬೇಕು ಪ್ರಾಬ್ಲಮ್ ಯಾಕೆ ಕ್ರಿಯೇಟ್ ಆಯಿತು ಅಲ್ವಾ ಯಾಕೆ ನಿಮಗೆ ಲಿವರ್ಗೆ ಸಮಸ್ಯೆ ಬಂತು ಯಾಕೆ ನಿಮಗೆ ಕಿಡ್ನಿಗೆ ಸಮಸ್ಯೆ ಬಂತು ಯಾಕೆ ನಿಮ್ಮ ಕಿಡ್ನಿಯಲ್ಲಿ ಕಲ್ಲಾಯಿತು ಯಾಕೆ ನಿಮಗೆ ಸೋರಿಯಾಸಿಸ್ ಬಂದ್ಬಿಡ್ತೀವಿ ಯಾಕೆ ನಿಮಗೆ ಸ್ಕಿನ್ ಪ್ರಾಬ್ಲಮ್ ಬಂದುಬಿಡ್ತು ಗೊತ್ತಾಗುತ್ತೆ ನಿಮಗೆ ಅದಕ್ಕೆಲ್ಲದಕ್ಕೂ ಕೂಡ ಅದರ ಹಿಂದಿನಿಂದ ಒಂದು ಕಾರಣ ಇರುತ್ತೆ ಆ ಕಾರಣವನ್ನು ಇಟ್ಕೊಂಡು ಬಂದಿರುತ್ತೆ ಅದಕ್ಕೆ ನಿಮ್ಮ ಜಾತಕ ಕೂಡ ಸಪೋರ್ಟ್ ಮಾಡುತ್ತೆ ಇಲ್ಲ ಅಂತ ನಾನು ಹೇಳಿ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಯಾರಿಗಾದರೂ ಸ್ಕಿನ್ ಪ್ರಾಬ್ಲಮ್ ಉಂಟು ಅಂದರೆ ಯಾಕೆ ಸ್ಕಿನ್ ಪ್ರಾಬ್ಲಮ್ ಬರುತ್ತೆ ಗೊತ್ತಾ ನಿಮಗೆ ಯಾರಿಗಾದರೂ ಅಲ್ವಾ ನಾನು ಹೇಳಿಕೊಡ್ತೇನೆ ಕೇಳಿಸ್ಕೊಳ್ಳಿ ರಿಲೇಷನ್ಶಿಪ್ ಪ್ರಾಬ್ಲಮ್ ಇದ್ದಾಗ ಅಲ್ವಾ ಈಗ ಯಾವುದೋ ನಿಮಗೆ ರಿಲೇಷನ್ಶಿಪ್ ಪ್ರಾಬ್ಲಮ್ ಇರಬೇಕು ಅಥವಾ ಗಂಡನ ಜೊತೆಗೆ ಹೆಂಡತಿ ಜೊತೆಗೆ ಸರಿಯಾದ ರಿಲೇಷನ್ಶಿಪ್ ಇಲ್ಲ ಅವ್ರು ಮಾತಾಡೋದಿಲ್ಲ ಇವರು ಮಾತಾಡೋದಿಲ್ಲ ಸೋಷಲ್ ಕನೆಕ್ಷನಲ್ಲಿ ಪ್ರಾಬ್ಲಮ್ ಆಯಿತು ಇಂದೇನೂ ಆಯಿತು ಒಂದು ಅದು ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಕೂಡ ಅಥವಾ ನಿಮಗೆ ನಿಮ್ಮ ಆಪ್ತರಿಗೆ ಯಾರಿಗಾದರೂ ಕೂಡ ಅವರಿಗೆ ಮದುವೆ ಜೀವನ ರಿಲೇಷನ್ಶಿಪ್ ತುಂಬಾ ಪ್ರಾಬ್ಲಮ್ ಬಂದಿದೆ ಇಟ್ಕೊಳ್ಳೋಣ ಅದನ್ನು ನೀವು ಎಣಿಸ್ಕೊಳ್ತಾ ಇರ್ತೀರ ಯಾವತ್ತೂ ಕೂಡ ಅಲ್ವಾ ಅವರ ಮದುವೆ ಜೀವನ ಸರಿ ಇಲ್ಲ ಸರಿ ಮಾಡಲಿಕ್ಕೆ ಸರಿ ಆಗುದಿಲ್ಲ ಏನ ಈಗ ಬಂದುಬಿಡ್ತೀನಿ ನಿಮಗೆ ಸ್ಕಿನ್ ಪ್ರಾಬ್ಲಮ್ ರೈಟಾ ಸೊ ಅಲ್ಲಿಂದ ಸ್ಕಿನ್ ಪ್ರಾಬ್ಲಮ್ ಬರ್ತದೆ ಏನು ಮಾಡ್ತೀರಾ ಈಗ ರಿಲೇಷನ್ಶಿಪ್ನ ಬಗ್ಗೆ ತುಂಬಾ ಚಿಂತೆ ಮಾಡಿದಾಗ ಸ್ಕಿನ್ ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ನಿಮ್ಗೆ ಗೊತ್ತಾಗುತ್ತೆ ಇದರ ಹಿಂದಿರ ಅಲ್ವಾ ನೀವು ಹೇಳ್ತೀರಾ ನಾಗದೋಷ ಬಂದು ಅದು ಬಂದು ಓಕೆ ಅದು ನಾಗದೋಷವೇ ಇಲ್ಲ ಅಂತ ಏನಿಲ್ಲ ಬಟ್ ನಿಮ್ಮ ಥಾಟ್ಸೇ ನಿಮಗೆ ಅದು ತೊಂದರೆಯನ್ನು ತಂದು ಕೊಡ್ತಲ್ವಾ ಥಾಟ್ಸೇ ತೊಂದರೆ ತಂದು ಏನು ಮಾಡ್ತೀರಾ ಈಗ ರೈಟಾ ಇದೆಲ್ಲ ನಾನು ಪ್ರಾಕ್ಟಿಕಲಾಗಿ ನೋಡಿರುವಂಥದ್ದು ಅದಕ್ಕೋಸ್ಕರ ಅವರಿಗೆ ಮೊದಲೇ ಹೇಳುತ್ತೆ ನಿಮ್ಮ ರಿಲೇಷನ್ಶಿಪ್ ಯಾರ ಜೊತೆ ಚೆನ್ನಾಗಿಲ್ಲ ಅವ್ರ ಜೊತೆ ಮೊದಲು ಚೆನ್ನಾಗಿ ಇಟ್ಕೊಳ್ಳಿ ಆನಂತರ ಹೋಗಿ ಪರಿಹಾರ ಮಾಡಿ ನೋಡಿ ಅದು ಆಗುತ್ತಾ ಅಂತ ಅದು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಅಲ್ವಾ ಟಕ್ ಅಂತ ಕೆಲಸ ಮಾಡುತ್ತೆ ಎಲ್ಲ ರೀತಿಯಲ್ಲಿ ಕೂಡ ಓಕೆ ಅರ್ಥ ಆಗುತ್ತಾ ನಿಮ್ಗೆ ಏನೇ ಸಮಸ್ಯೆ ಬಂದರೂ ಕೂಡ ನಿನ್ನೆ ಯಾರೋ ಕಾಲ್ ಮಾಡಿದ್ರಲ್ಲೋ ಏನಂತ ಏನು uh, ಅವ್ರಿಗೆ ಸ್ಟ್ರೋಕ್ ಆಗಿದೆ ರೈಟ್ ತಾನೇ ಸ್ಟ್ರೋಕ್ ಆಗಿದೆ ಅಲ್ವಾ ಪ್ಯಾರಾಲೈಸಿಸ್ ಸ್ಟ್ರೋಕ್ ಆಗಿದೆ ಯಾಕೆ ಪ್ಯಾರಲೈಸಿಸ್ ಸ್ಟ್ರೋಕ್ ಆಗುತ್ತೆ ಗೊತ್ತಾ ನಿಮ್ಗೆ ಯಾರಿಗಾದರೂ ಕೂಡ ತಾಯಿಗೆ ಉಪದ್ರ ಅವ್ರಿಗೆ ಯಾರಿಗೆ ತಾಯಿ ಯಾರು ಯಾರು ತಾಯಿಗೆ ಉಪದ್ರ ಅವ್ರಿಗೆ ಈಗ ನೀವು ಹೇಳ್ತೀರ ಇಲ್ಲಪ್ಪ ಅವ್ರು ತಾಯಿಯನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತೀರಾ ಅದು ಈ ಜನ್ಮದ್ದು ಆಗಲಿಕ್ಕಿಲ್ಲ ಹಿಂದಿನ ಜನ್ಮದ್ದು ಮಾಡಿರ್ತೀರ ಹಿಂದಿನ ಜನ್ಮದಲ್ಲಿ ತೊಂದರೆ ಕೊಟ್ಟಿರೋ ಅದಕ್ಕೆ ನಿಮ್ಗೆ ಏನಾಯಿತು ಚಂದ್ರ ಡಿಸ್ಟರ್ಬೆನ್ಸ್ ಆಗಿಬಿಟ್ಟ ಚಂದ್ರ ಅಂದರೆ ಸಬ್ ಮೈಂಡ್ ಸಬ್ ಕಾನ್ಸಿಯಲ್ಲಿ ಕೈ ಕೊಟ್ಬಿಡ್ತೀವಿ ಈಗ ರೈಟ್ ತಾನೆ ಅದು ಏನು ಫಂಕ್ಷನಿಂಗ್ ಮಾಡ್ತಾ ಇಲ್ಲ ಟಕ್ಕಂತ ಬಿದ್ದು ಬಿಟ್ಟ್ರಿ ಓಕೆ ಅಲ್ಲಿ ಬುಧ ಕೂಡ ಕೆಲಸ ಮಾಡ್ತಾನೆ ಚಂದ್ರ ಕೂಡ ಕೆಲಸ ಮಾಡ್ತಾನೆ ರಾಹು ಕೂಡ ಕೆಲಸ ಮಾಡ್ತಾನೆ ಮುಗಿತಲ್ಲಿಗೆ ಓಕೆ ಒಂದು ಒಂದು ಪಾರ್ಟ್ ಹೋಯ್ತು ಈಗ ತಾಯಿಗೆ ತೊಂದರೆ ಕೊಟ್ಟು ಒಂದು ಜನ್ಮದಲ್ಲಿ ತಾಯಿಗೆ ತೊಂದರೆ ಕೊಟ್ಟು ಬಂದಿರ್ತೀರಾ ಅದಕ್ಕೆ ನಿಮಗೆ ಈ ಪಾರ್ಟಲ್ಲಿ ಪ್ಯಾರಾಲಿಸಿಸ್ ಸ್ಟಾಕ್ ಆಗಿ ಬಿದ್ದಿರ್ತಾರೆ ನೀವು ಅರ್ಥ ಇದೆ ನಿಮಗೆ ಮೈಂಡ್ ರಿಲೇಟೆಡ್ ಪ್ರಾಬ್ಲಮ್ ಅಲ್ವಾ ಮೈಂಡ್ ರಿಲೇಟೆಡ್ ಏನೆಲ್ಲ ರೋಗ ಜನ್ಯ ಆಗಬೇಕು ಅದೆಲ್ಲವೂ ಕೂಡ ಅಲ್ಲಿಂದ ಬಂದಿರ್ತದೆ ತಾಯಿಗೆ ಸಂಬಂಧಪಟ್ಟ ತೊಂದರೆಯಿಂದ ಭೂಮಿಗೆ ಸಂಬಂಧ ತೊಂದರೆಯಿಂದ ಯಾರಿಗೆ ಕೊಟ್ಟಿರ್ತೀರಾ ಅಂತ ಪ್ರಾಬ್ಲಮ್ ಯಾರ ಸುಖವನ್ನು ನೀವು ಯಾರು ಸುಖದಲ್ಲಿರ್ತಾರೆ ಅವರಿಗೆ ತೊಂದರೆಯನ್ನು ಕೊಟ್ಟಿರ್ತೀರಾ ಸೊ ಅವ್ರಿಗೆ ಅಲ್ವಾ ಎಲ್ಲೊಂದು ಕಡೆ ಹಿಂದಿನ ಜ ಹಿಂದಿನ ಕಾಲದಲ್ಲಿ ಏನಿತ್ತು ಈ ನಮ್ಮ ದೇವತೆಗಳು ಏನೋ ಯಾಗ ಯಜ್ಞೆ ಮಾಡುವ ಯಜ್ ಯಜ್ಞ ಮಾಡುವಾಗೆಲ್ಲ ನಮ್ಮ ಋಷಿಮುನಿಗಳು ಯಾಗ ಯಜ್ಞ ಮಾಡುವಾಗ ದೇವತೆಗಳು ಆಶೀರ್ವಾದ ಕೊಡ್ತಾ ಇದ್ದಾರೆ ರಾಕ್ಷಸರು ಎಲ್ಲ ಎಲುಬನ್ನು ಎಸೆಯುವುದು ಮಾಂಸವನ್ನು ಎಸೆಯುವುದು ಅದನ್ನೆಲ್ಲ ಮಾಡ್ತಾ ಇದ್ದಾರೆ ರಾಕ್ಷಸ ಈಗ ಕೂಡ ಮಾಡ್ತಾರಲ್ವ ರೈಟ್ ತಾನೇ ನೀವು ಒಳ್ಳೆ ಕೆಲಸ ಮಾಡಿದಾಗ ಎಲ್ಲರೂ ಕೂಡ ನಿಮಗೆ ಡಿಸ್ಟರ್ಬೆನ್ ಅಂತೂ ಮಾಡಿ ಮಾಡ್ತಾರೆ ವಿಷಯ ಬೇರೆ ಅಂತ ಹೇಳಿದೆ ರೈಟ್ ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಿ ಆ ನಿಮ್ಮ ಮನಸ್ಸಲ್ಲಿ ಏನಿದೆ ನೀವು ಏನು ಯೋಚನೆ ಮಾಡ್ತೀರಾ ಏನು ಥಾಟ್ಸ್ ಮಾಡ್ತೀರಾ ಥಾಟ್ಸನ್ನು ತರ್ತೀರ ಅದೆಲ್ಲ ನಿಮ್ಮ ಎದುರುಗಿರ್ತದೆ ಅಷ್ಟೇ ಬೇರೆ ಏನಿಲ್ಲ ಅದು ಮನಸ್ಸಿಗೆ ಅಷ್ಟು ಪವರ್ ಇರ್ತದೆ ಮನ ಅದನ್ನೇ ಸಬ್ ಮೈಂಡ್ ಅಂತ ಕರಿದು ಅದನ್ನೇ ಸುಪ್ತ ಮನಸ್ಸು ಅಂತ ಕರಿತೀವಿ ಆ ಮನಸ್ಸಿಗೆ ಅಷ್ಟು ಅಂದರೆ ನಿಮ್ಮ ಹಾಫ್ ನಾಲೇಜ್ ಏನು ನೋಡಿ ಅದು ಬುಧನಿಗೆ ಸಂಬಂಧಪಟ್ಟಂತೆ ಪೂರ್ತಿ ನಾಲೇಜ್ ಏನು ನೋಡಿ ಅದು ಚಂದ್ರನಿಗೆ ಸಂಬಂಧಪಟ್ಟದ್ದೆ ಅಲ್ವಾ ನೀವೇನು ತರಕಾರಿ ಮನೆಯಲ್ಲಿ ತಂದಿಟ್ಟಿರ್ತೀರ ಅದು ಬುಧನಿಗೆ ಸಂಬಂಧಪಟ್ಟದೆ ಆ ತರಕಾರಿಯನ್ನು ಬೇಯಿಸಿ ನೀವು ಅಡುಗೆ ಮಾಡ್ತಿರೋದು ಅದು ಚಂದ್ರನಿಗೆ ಸಂಬಂಧಪಟ್ಟೆ ಚಂದ್ರ ಅಂದರೆ ನಿಮ್ಮ ಊಟ ತಿಂಡಿ ತಿನಿಸು ರೈಟಾ ಅರ್ಥ ಆಯಿತು ಅಂತ ಇಟ್ಕೊಳ್ತೇನೆ ಸ್ವಲ್ಪ ಸ್ವಲ್ಪ ಅರ್ಥ ಮಾಡಿಕೆ ಪ್ರಯತ್ನ ಪ್ರಯತ್ನ ಮಾಡಿ ಅಲ್ವಾ ಸುಮ್ಮನೆ ನಿನ್ನೆ ಯಾರು ಕರೆ ಮಾಡಿದ್ರಿ ಯಾರು ಗೊತ್ತಾ ನಿನ್ನೆ ನನ್ನ ಕಾರ್ಯಕ್ರಮ ನಂತರ ಕರೆ ಮಾಡಿದರು ಕರೆ ಮಾಡಿ ಬರೇ ಇರಿಟೇಷನ್ ಮಾರೆ ಅಂತಂದರೆ ನಮ್ಮ ಮನೆಯಲ್ಲಿ ಮಾಟ ಮಾಡಿದ್ದಾರೆ ನಮ್ಮ ಮನೆಯಲ್ಲಿ ಯಂತ್ರ ಮಂತ್ರ ತಂತ್ರ ಮಾಡಿದ್ದಾರೆ ನನಗೆ ಹೇಳಲಿಕ್ಕೆ ಆಗೋದಿಲ್ಲ ನನಗೆ ಹಾಗಿಲ್ಲ ನನಗೆ ಹೀಗಿಲ್ಲ ಈ ಇಪ್ಪತ್ತು ನಿಮಿಷಗಳ ಕಾಲ ನನ್ನ ತಲೆ ನಿಂದು ಓಕೆನಾ ಅದೆಲ್ಲ ಇದಲ್ಲ ಹೀಗೆಲ್ಲ ನಾನು ಹೇಳಿದ ಹಾಗಾದರೆ ಮಾಟ ಮಾಡಿದರೆ ದಯವಿಟ್ಟು ಮಾಟ ಯಾರು ಮಾಡಿದಾರಲ್ವಾ ನಿಮಗೆ ಒತ್ತುಂಟು ಮಾಟ ಮಾಡಿದ್ದಾರೆ ಅಂತ ಸೊ ಯಾರನ್ನಾದರೂ ಕರ್ಕೊಂಡು ಬನ್ನಿ ಮಾಟ ತೆಗೆಸಲಿಕ್ಕೆ ಪ್ರಯತ್ನ ಮಾಡಿ ಮಾ ಅಲ್ಲ ನಾವೆಲ್ಲ ಕೇರಳಕ್ಕೆ ಎಲ್ಲ ತೆಗೆಸಿ ಆಯಿತು ಎಲ್ಲ ಮಾಡಿ ಆಯಿತು ಮತ್ತು ರಿಸಲ್ಟ್ ಬಂದಿರಬೇಕು ತಾನೆ ಇಲ್ಲ ಏನು ಬಂದಿಲ್ಲ ಹಾಗಾದರೆ ಡಿಸ್ಟರ್ಬೆನ್ಸಲ್ಲಿಂದ ಉಂಟು ಮನೆಯ ನಾರ್ತ್ ಈಸ್ಟ್ ಸರಿ ಇಲ್ಲ ರೈಟಾ ಮನೆಯ ನಾರ್ತ್ ಈಸ್ಟ್ ಕಾರ್ನರ್ ಸರಿ ಇಲ್ಲ ಈಸ್ಟ್ ಭಾಗ ಸರಿ ಇಲ್ಲ ಮೂಮೆಂಟ್ ಆಗ್ತಾ ಇಲ್ಲ ಮೈಂಡ್ ಟೋಟಲ್ ಡಿಸ್ಟರ್ಬೆನ್ಸ್ ಆಗಿದೆ ಅದು ಪ್ರಾಬ್ಲಮ್ ಅದು ರೈಟ್ ತಾನೇ ಅದು ಪ್ರಾಬ್ಲಮ್ ಆಗಿದೆ ಅವ್ರಿಗೆ ಅವ್ರಿಗೆ ಅವರು ಮಂತ್ರದಲ್ಲಿದ್ದಾರೆ ನಾನು ಹೇಳ್ತಿದ್ದೇನೆ ಅವ್ರಿಗೆ ಅಮ್ಮ ಈ ಪಾಠನ ನೋಡ್ಕೊಳ್ಳಿ ಏನು ಇಟ್ಟಿದ್ದೀರಲ್ಲಿ ತೆಗಲಿಕ್ಕೆ ಅವ್ರಿಗೆ ಕೇಳೋದೇ ಇಲ್ಲ ಅಲ್ವಾ ಕೇಳಿ ಅವರು ಮಾಟ ಮಂತ್ರ ಮಾಟ ಮಂತ್ರ ಅದರಲ್ಲೇ ಇದ್ದಾರೆ ಈಗ ನಾವಾದರೂ ಏನು ಮಾಡಲಿಕ್ಕೆ ಸಾಧ್ಯ ಉಂಟು ಅರ್ಥ ಆಗುತ್ತೆ ನಾವಾದರೂ ಏನು ಮಾಡಲಿಕ್ಕೆ ಇಂಥ ಒಂದು ಪರಿಧಿ ಕೆಲವರಿಗೆಲ್ಲ ಈ ಭ್ರಮೆಯಲ್ಲಿ ಸಿಕ್ಕಾಕೊಂಡಿರ್ತಾರೆ ಭ್ರಮೆಯಲ್ಲಿ ಸಿಕ್ಕಾಕೊಂಡು ಏನೇನೋ ಮಾಡಿರ್ತಾರೆ ಏನೇನೋ ತೊಂದರೆನ ಕ್ರಿಯೇಟ್ ಮಾಡಿರ್ತಾರೆ ಬ್ಯಾಂಗ್ಳೂರಿನಲ್ಲಿ ಒಂದು ಒಬ್ಬರು ಇದ್ದಾರೆ ಓಕೆ ಅವರು ಹೊಸ ಮನೆ ಮಾಡಿದರು ಹೊಸ ಮನೆ ಮಾಡಿ ಸ್ವಲ್ಪ ದಿನ ಆಯಿತು ಹೊಸ ಮನೆ ಮಾಡಿದ ಒಂದು ನಾಲ್ಕು ತಿಂಗಳಾಗಿರ್ಬೋದು ಅಷ್ಟರಲ್ಲಿ ಏನಾಯಿತು ಅವರ ಮಗ ಲಂಡನ್ನಲ್ಲಿ ಕೆಲಸಕ್ಕಿದ್ದ ಲಂಡನ್ನಲ್ಲಿ ಕೆಲಸಕ್ಕಿದ್ದವು ವಾಪಸ್ ಬಂದುಬಿಟ್ಟ ವಾಪಸ್ ಬಂದುಬಿಟ್ಟು ಕೆಲಸಕ್ಕೆ ಹೋಗೋದಿಲ್ಲ ಅವನ ಆರೋಗ್ಯ ಡಿಸ್ಟರ್ಬೆನ್ಸ್ ಆಯಿತು ಎಲ್ಲ ರೀತಿಯಲ್ಲಿ ಕೂಡ ತೊಂದರೆ ಈಗ ಓಕೆ ಈಗೇನಾಯಿತು ಹುಡುಗನಿಗೆ ಮದುವೆ ಆಗಿದೆ ಅಲ್ವಾ ಮದುವೆ ಮದುವೆಯಾಗಿ ಹೆಂಡತಿ ಕಡೆಯವರು ಅವರು ಎಲ್ಲಿ ಎಲ್ಲೋ ಕೇಳಲಿಕ್ಕೆ ಹೋಗ್ಬಿಟ್ರು ಕೇಳಿಕ್ಕೆ ಹೋದಾಗ ಅದು ಮಾಟ ಮಾಡಿದ್ದಾರೆ ಅಂತ ಬಂದ್ವಿ ಅಲ್ಲಿ ಮಾಟ ಮಾಡಿದ್ದಾರೆ ಅದು ತುಂಬ ಸಮಸ್ಯೆ ಉಂಟು ಮಾಟ ತೆಗಿಬೇಕಂತಾಯ್ತು ಓಕೆನಾ ಏನು ಮಾಡಿದ್ರು ಅವರನ್ನು ಮನೆಗೆ ಕರ್ಸ್ಕೊಂಡ್ರು ಬೆಂಗಳೂರಲ್ಲಿ ಹಾಲು ಮಾಟ ತೆಗಲಿಕ್ಕೆ ಎಲ್ಲ ಮಾಟ ಎಲ್ಲ ತೆಗೆದುಬಿಟ್ಟು ಎಲ್ಲ ಆಯಿತು ಒಂದು ಎಂಬತ್ತು ಸಾವಿರ ಖರ್ಚಾಯಿತು ಎಲ್ಲ ಓಕೆ ಎಲ್ಲ ಆಯಿತು ಓಕೆನಾ ಬಟ್ ರಿಸಲ್ಟ್ ಇದು ಝೀರೋ ಓಕೆನಾ ನನ್ನ ಬಳಿ ಬಂದರು ನನ್ನ ಬಳಿ ಬಂದಾಗ ನನಗೆ ಗೊತ್ತುಂಟು ಅಲ್ಲಿ ವಾಯ್ತು ಡಿಸ್ಟರ್ಬೆನ್ಸ್ ಆಗಿದೆಮ್ಮ ಅದು ತುಂಬ ಸುಲಭ ಅಂತ ಖಂಡಿತ ಅಲ್ಲ ಸೊ ನನ್ನನ್ನು ಕರ್ಸ್ಕೊಂಡು ನಾನು ಸರಿ ಮಾಡ್ಕೊಡ್ತೇನೆ ಅಂತ ಹೇಳಿದ್ದೇನೆ ಅವ್ರಿಗೆ ಈಗ ಹೋಗ್ತಾ ಇದ್ದೀನಿ ಸರಿ ಮಾಡಲಿಕ್ಕೆ ಅದನ್ನು ವಿಷಯ ಬೇರೆ ಬಟ್ ಏನಾಗುತ್ತೆ ಇದರಲ್ಲಿ ಎಲ್ಲೋ ಒಂದು ಕಡೆ ಈಗ ಅಷ್ಟು ಎಂಬತ್ತು ಸಾವಿರ ಕೊಟ್ಟದ್ದು ಈಗ ಈಗ ಯಾರ ಹತ್ರ ರಿಸಲ್ಟ್ ಕೇಳುವ ಹಾಗಿಲ್ಲ ಅಮ್ಮ ಏನಾಯ್ತಮ್ಮ ಅಷ್ಟು ಖರ್ಚು ಮಾಡ್ಕೊಂಡಲ್ಲ ಇಲ್ಲ ಸರ್ ಏನು ಕೂಡ ಆಗಿಲ್ಲ ಸರ್ ಯಥಾವತ್ತಾಗ ಹಾಗೇನು ಉಂಟು ಒಂದೇ ಒಂದು ಪರ್ಸೆಂಟ್ ಕೂಡ ಆಚೆ ಕೂಡ ಅಲ್ಲೇ ಹಾಗಾದರೆ ಎಲ್ಲಿ ಮಾಟ ಮಾತ್ರ ಬಂತು ಈಗ ರೈಟಾ ಸೊ ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕಂದ್ರೆ ವಿಚಾರ ಯಾಕಂದರೆ ನಾನು ವಾಸ್ತುವಿಗೆ ಬಹಳ ಮಹತ್ವ ಕೊಡ್ತೇನೆ ಯಾಕಂದರೆ ನಿಮ್ಮ ಎಲ್ಲ ಡಿಸ್ಟರ್ಬೆನ್ಸ್ ವಾಸ್ತುವಿನ ಮುಖಾಂತರ ಇರ್ತಾರೆ ರೈತರೆ ನಿಮ್ಮ ಮನೆಯಲ್ಲಿರುವಂತಹ ಯಾವುದೆಲ್ಲ ಪ್ರಾಬ್ಲಮ್ ಕೊಡದೆ ನಿಮ್ಮ ಮೇನ್ ಡೋರ್ ನಿಮ್ಮ ನಿಮ್ಮ ಟಾಯ್ಲೆಟ್ ನಿಮ್ಮ ಕಿಚನ್ ಆನಂತರ ನಿಮ್ಮ ಮಿಕ್ಸಿ ಆನಂತರ ನಿಮ್ಮ ವಾಷಿಂಗ್ ಮೆಷಿನ್ ಇದೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿರ್ತದೆ ಅದಕ್ಕೆ ಸಂಬಂಧಪಟ್ಟ ಸೊಲ್ಯೂಷನ್ ಮಾಡಿ ಬಂದಾಗ ಮತ್ತೆ ನೀವು ಕೊಟ್ಟಂಥ ಕಲರ್ಸ್ ಅಲ್ವಾ ಏನು ಕಲರ್ಸ್ ಎಲ್ಲ ಅದೆಲ್ಲ ತೊಂದರೆ ಕೊಟ್ಟಿರೋದು ಅದನ್ನೆಲ್ಲ ಸರಿ ಮಾಡಿದಾಗ ಒಂದು ಒಳ್ಳೆ ರಿಸಲ್ಟ್ ಅಂತೂ ಬರಲೇಬೇಕು ನಿಮಗೆ ಅದು ಚಾನ್ಸೇ ಎಲ್ಲ ಬರೋದಿಲ್ಲ ಅಂತ ಹೇಳಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ನಿಮಗೆ ರಿಸಲ್ಟ್ ರೈಟಾ ಯಾಕೆ ಅದು ಅರ್ಥ ಆಗೋದಿಲ್ಲ ಅರ್ಥ ಮಾಡ್ಕೊಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ಒಂದು ವೇಳೆ ಮಾಟ ಮಂತ್ರನೇ ಆದಾಗ ಹಾಗಾದರೆ ಅದನ್ನು ತೆಗೆಯುವಾಗೋದು ಹೋಗಬೇಕು ತಾನೇ ಸರಿಯಾಗಬೇಕು ತಾನೆ ಈಗ ಮಾಟ ಮಂತ್ರ ಆದಾಗ ಎಕ್ಸ್ಪರ್ಟೇ ಬಂದು ತೆಗಿತಾರೆ ತಾನೆ ಹಾಗಾದ್ರೂ ಹೋಗಬೇಕು ಹಾಗಾದ್ರೆ ಹೋಗ್ತಾ ಇಲ್ಲ ಅದು ಆಗ್ತಾನೆ ಇಲ್ಲ ಹಾಗಾದರೆ ಪ್ರಾಬ್ಲಮ್ ಅಲ್ಲಿಂದ ಇಲ್ಲ ಎಲ್ಲ ಬೇರೆ ಕಡೆಯಿಂದ ಬರ್ತಾ ಉಂಟು ರೈಟಾ ಇದು ಅಲ್ಲಿ ಅರ್ಥ ಮಾಡಿ ಲಾಜಿಕ್ ಅದಕ್ಕೆಲ್ಲ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿ ಸುಮ್ಮನೆ ತಲೆಯೆಲ್ಲ ಏನು ಕಿರಿಕಿರಿ ಮಾಡ್ಕೊಳ್ಬೇಡಿ ಇರಿಟೇಷನ್ ಮಾಡ್ಕೊಳ್ಬೇಡಿ ಲೈಫು ಸುಂದರವಾಗಿರಬೇಕು ನಾವು ಚೆನ್ನಾಗಿರಬೇಕು ನಮ್ಮ ಮನೆ ಆ ರೀತಿಯಾಗಿರಬೇಕು ಆ ಮನೆ ಕಾಲಿಟ್ಟ ತಕ್ಷಣ ಸ್ವರ್ಗದ ಸ್ವರ್ಗ ಸುಖದ ಅನುಭವ ಆಗಬೇಕು ನಾನು ಮನೆಗೆ ಯಾವಾಗ ಹೋಗ್ತೀನಪ್ಪ ಯಾವಾಗ ನನ್ನ ಹೆಂಡತಿಯನ್ನು ನೋಡ್ತೇನೆ ಯಾವಾಗ ಮಕ್ಕಳನ್ನು ನೋಡ್ತೇನೆ ಯಾವಾಗ ತಂದೆ ತಾಯಿಯನ್ನು ನೋಡಿ ಈ ಹಪಿ ನಮ್ಮಲ್ಲಿ ಯಾವತ್ತೂ ಇರಬೇಕು ಹೊರಗಡೆ ಇದ್ದಾಗ ಯಾಕೆ ಅದು ಹಪ ಹಪಿ ಹೇಗೆ ಬರುತ್ತೆ ನಿಮ್ಮ ಮನೆ ಅಷ್ಟು ಪಾಸಿಟಿವಿಟಿ ಆಗಿದ್ದಾಗ ನಿಮ್ಮ ಮನೆ ಅಷ್ಟು ಆ ನೆಗೆಟಿವ್ ಅನ್ನೋಜೆಲ್ಲ ಕಳೆದು ಪಾಸಿಟಿವ್ಗೆ ಬಂದಾಗ ಈ ಥಾಟ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗಿದಾಗ ತಕ್ಕಂತ ಮನೆಗೆ ಓಡಿ ಬರ್ತೀರಾ ಅಲ್ಲಿರ್ತೀರಾ ಸುಖವನ್ನು ಅನುಭವಿಸ್ತೀರ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ತೇನೆ ಒಂದೆರಡು ಪರ್ಸೆಂಟ್ ಖಂಡಿತ ಖಂಡಿತಲ್ಲ ಆ ರೀತಿಯಾಗಿ ಪ್ರಿಪೇರ್ ಆಗಬೇಕು ಸುಮ್ ಸುಮ್ಮನೆ ಏನೇನೋ ಮಾಡೋದಲ್ಲ ಸುಮ್ ಸುಮ್ಮನೆ ಏನೇನೋ ಮಾಡಲಿಕ್ಕೆ ಹೋಗೋದಲ್ಲ ಅಥವಾ ಸುಮ್ ಸುಮ್ಮನೆ ಮಾಟ ಮಂತ್ರ ಯಂತ್ರ ತಂತ್ರ ಬರೀ ಅದರಲ್ಲಿ ಹೋಗೋದಿಲ್ಲ ಯಾಕಂದರೆ ಒಂದು ವರ್ಗ ಆಗಿದೆ ನೀವು ಏನೇ ಮಾಡಿದರೂ ಕೂಡ ಅವ್ರಿಗೆ ಮಾಟ ಮಂತ್ರನೇ ಹೇಳಿಬಿಡ್ತಾರೆ ಏನು ಹೇಳಲ್ಲ ಓಕೆ ಹೇಳಿ ನಾನು ಅದಕ್ಕೆ ಅಡ್ಡಿ ಅಂತ ಖಂಡಿತಲ್ಲ ಬಟ್ ಅದು ನಿವಾರಣೆ ಮಾಡಿದಾಗ ನಿವಾರಣೆ ಆಗಬೇಕು ಅದು ಹಂಡ್ರೆಡ್ ಪರ್ಸೆಂಟ್ ಆಗ ನಾನು ಯೋಚಿಸ್ತೇನೆ ಸಲಹಾ ಮಾಡಿದ್ದೇನೆ ನಿಮಗೆ ಹೌದು ನಿಮ್ಮ ಮಾಟದಿಂದಲೇ ತೊಂದರೆ ಆಗಿದ್ದು ಅದಕ್ಕೋಸ್ಕರ ಈಗ ಸರಿಯಾಯಿತು ಓಕೆ ಅದಕ್ಕೋಸ್ಕರ ಈಗ ಏನು ಅದು ಸರಿಯಾಯಿತು ನಾನು ನಂಬುತ್ತೇನೆ ಅದನ್ನು ಅನ್ಯತಾ ನಂಬಲ್ಲ ಂತ ಆಗಲ್ಲ ಅದಕ್ಕೋಸ್ಕರ ನಾನು ಹೇಳ್ತೀನಲ್ವಾ ವಾಸ್ತುವಿನಲ್ಲಿ ಸಮಸ್ಯೆ ಉಂಟು ನನ್ನನ್ನು ಕರ್ಕೊಂಡೋಗಿ ನೀವು ಮಾಡಿಸಿ ನಾನು ಗ್ಯಾರಂಟಿ ಕೊಡ್ತೇನೆ ನಿಮಗೆ ಸರಿ ಅಂತ ಅದು ಆಗಿಲ್ಲ ಅಂದರೆ ಮತ್ತೆ ಹೇಳಿ ನನಗೆ ಅದು ಚಾನ್ಸೇ ಇಲ್ಲ ಯಾಕೆ ನನಗೆ ವಿಷಯ ಗೊತ್ತಿದೆ ಅಲ್ವ ನನಗೆ ಯಾವ ಯಾವ ಎಲಿಮೆಂಟ್ಸ್ ಡಿಸ್ಟರ್ಬೆನ್ಸ್ ಆದಾಗ ನಿಮ್ಮ ಮನೇಲಿ ಏನು ಸಮಸ್ಯೆ ಬರ್ಬೋದು ಆಲ್ರೆಡಿ ಗೊತ್ತಿದೆ ಯಾವ ದಿಕ್ಕು ಪ್ರಾಬ್ಲಮ್ಗಳಾಗಾದಾಗ ಏನು ಸಮಸ್ಯೆ ಬರುತ್ತೆ ನನಗೆ ಆಲ್ರೆಡಿ ಗೊತ್ತಿದೆ ಹೇಗೆ ಅದಕ್ಕೆ ಪರಿಹಾರಗಳು ಆಲ್ರೆಡಿ ಗೊತ್ತಿದೆ ಸೊ ಅದನ್ನು ನಾನು ಮಾಡಿಯೇ ಮಾಡ್ತೇನೆ ಅದನ್ನು ತೀರ ಓಕೆ ಅರ್ಥ ಆಗುತ್ತಾ ನಿಮಗೆ ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನಾನು ಹೇಳ್ತೀನಲ್ವ ನಿಮಗೆ ಲೈಫ್ ತುಂಬಾ ಈಸಿ ಕೀಪ್ ಇಟ್ ಈಸಿ ಓಕೆ ಲೈಫ್ ತುಂಬ ಈಸಿ ಭಗವಂತ ಒಳ್ಳೆ ಲೈಫ್ ಕೊಟ್ಟಿದ್ದಾನೆ ನಮಗೆ ಭಗವಂತ ಇಲ್ಲಿ ನಮ್ಮ ಎಂಜಾಯ್ ಮಾಡಲಿಕ್ಕೆ ಕಳಿಸಿದ್ದಾನೆ ಪ ಪ್ರಕೃತಿ ಎಲ್ಲವನ್ನು ಕೂಡ ನಮಗೆ ಕೊಡ್ತು ನಮ್ಮಿಂದ ಏನೂ ಇಲ್ಲ ಪ್ರಕೃತಿಯಿಂದನೇ ಇಲ್ಲ ಈ ದೇಹ ಎಲ್ಲ ಪ್ರಕೃತಿಯಲ್ಲಿ ಇರುವಂಥದ್ದು ಯಾವುದು ಕೂಡ ನಮ್ಮಿಂದ ಇಲ್ಲ ಕನ್ನಡಕ ಇದ್ದರೂ ಕೂಡ ಪ್ರಕೃತಿಯಿಂದ ಬಂದಿರುವಂಥದ್ದು ಯಾಕೆ ಅದು ಅರ್ಥ ಆಗಲ್ಲ ನಮಗೆ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನನೇ ಮಾಡಲ್ಲ ಅಲ್ವಾ ನಾವು ಎಲ್ಲೋ ಒಂದು ಕಡೆ ನಮ್ಮ ಥಾಟ್ಸನ್ನು ಎಲ್ಲೋ ಒಂದು ಕಡೆ ಏನೇನೋ ಮಾಡಿಕೊಂಡು ಇದ್ದೇವೆ ರೈತರ ಅದಕ್ಕೆ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಅನ್ನ ಅನುಭವಿಸ್ತೇನೆ ಇರ್ತವೆ ಬೇರೆ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ ಓಕೆನಾ ಅರ್ಥ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಈಗೇನು ಮಾಡೋಣ ಮಿಥುನ್ ರಾಶಿ ಮಿಥುನ್ ಲಗ್ನಗೆ ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಓಕೆ ಕರೆಕ್ಟಾಗಿದೆ ಓಕೆ ಸೊ ಏನಾಯ್ತು ಈಗ ನಿಮ್ಗೆ ಗೊತ್ತಾಯಿತೆ ಹಾಗಾದರೆ ಮಿಥುನ್ ರಾಶಿ ಮಿಥುನ್ ಲಗ್ನದವರು ನಾನು ಹೇಳಿದರೆ ನಿಮ್ಮ ಒಂದು ಆ ಒಂದು ಬಿಹೇವಿಯರನ್ನು ರೈಟಾ ಅದು ಸ್ವಲ್ಪ ದಿನ ಇದ್ಕೊಂಡು ಮತ್ತೆ ಡಿಸ್ಕನೆಕ್ಟ್ ಮಾಡೋ ಬಿಹೇವಿಯರ್ ಇದೆ ತಾನೇ ಅದನ್ನು ಮೊದಲು ಸರಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿ ಅದನ್ನು ಮೊದಲು ಸರಿ ಮಾಡ್ಕೊಳ್ಳಿ ಓಕೆ ಆ ನಂತರ ನೋಡಿ ಏನು ಲೈಫಲ್ಲಿ ಏನು ನಿಮಗೊಂದು ಪಾಸಿಟಿವ್ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಖಂಡಿತ ನಿಮಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಓಕೆನಾ ಹಾಗಾದರೆ ಮಿಥುನ್ ರಾಶಿ ಮಿಥುನ್ ಲಗ್ನಕ್ಕೆ ಇವತ್ತಿನ ಮಟ್ಟಿಗೆ ಸಾಕು ಅಂತ ಇಟ್ಕೊಳ್ತೀನಪ್ಪ ಒಳ್ಳೆ ರಿಸಲ್ಟ್ ಇರ್ತದೆ ನಿಮಗೆ ಪರವಾಗಿಲ್ಲ ಬಟ್ ಪ್ರಾಬ್ಲಮ್ ಎಲ್ಲಿಂದ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ತಂದೆ ತಾಯಿ ಮತ್ತು ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕಾಡುವ ಸಾಧ್ಯತೆಗಳು ಆನಂತರ ಹಣ ಹಣಕಾಸಿನಲ್ಲಿ ಮೋಸ ಹೋಗುವಂಥ ಸಾಧ್ಯತೆಗಳು ನಿಮ್ಮ ಪಾಲಿಗೆ ತೀರಾ ತೀರಾ ಜಾಸ್ತಿ ಅಂತ ಹೇಳಿದೆ ಸೊ ಇದನ್ನು ಸ್ವಲ್ಪ ಮಟ್ಟಿಗಾದರೂ ಕೂಡ ಅಲ್ವಾ ಸ್ವಲ್ಪ ಮಟ್ಟಿಗೆ ಆದರೂ ಕೂಡ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆನಂತರ ನಿಮ್ಮ ಒಡ ಹುಟ್ಟಿದವರು ಯಾರಿದ್ದಾರೆ ಅವರು ಅವರ ಕೆಲಸದಲ್ಲಿ ಬದಲಾವಣೆ ಆಗುತ್ತೆ ಕೆಲಸಕ್ಕೆ ಬೇಕಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಟ್ರಾವೆಲಿಂಗ್ ಮಾಡ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ ನಿಮ್ಮ ಒಡ ಹುಟ್ಟಿದವರು ಯಾರೇ ಇದ್ದರೂ ಕೂಡ ಅದು ಕೂಡ ಚೆನ್ನಾಗಿ ಕೆಲಸ ಮಾಡುವಂಥದ್ದು ನಿಮಗೆ ಪರವಾಗಿಲ್ಲ ಅದೇ ರೀತಿ ತಂದೆಯ ತಂದೆಯ ಪ್ರೊಫೆಷನ್ ತಂದೆಯ ಪ್ರೊಫೆಷನಲ್ಲಿ ಕೂಡ ಬದಲಾವಣೆ ಬರಬಹುದು ತಂದೆಯ ಪ್ರೊಫೆಷನಲ್ಲಿ ಒನ್ ಏಯ್ಟಿ ಡಿಗ್ರಿಯ ಬದಲಾವಣೆ ಬರಬಹುದು ಅಂತ ಒಂದು ಇಂಡಿಕೇಶನ್ ಇದೆ ಡೆಫಿನೆಟಾಗಿ ಆಗಿ ಅದು ಕೂಡ ನಡೀತದೆ ಗುರು ಬಂದು ಮೂರು ತಿಂಗಳ ನಂತರ ಗುರು ಒಂದು ಒಂದು ಮೂರು ತಿಂಗಳಾಗಬೇಕು ಮೂರು ತಿಂಗಳ ನಂತರ ತಂದೆ ಪ್ರೊಫೆಷನಲ್ಲಿ ವಿಶೇಷ ರೀತಿಯಲ್ಲಿ ಬದಲಾವಣೆ ಬರುತ್ತೆ ಅಂತ ಇಂಡಿಕೇಶನ್ ಇರ್ತಾರೆ ರೈಟ್ ತಾನೆ ಓಕೆನಾ ಈಗ ಅದರಲ್ಲಿ ಎಷ್ಟು ಬೇಕಾದ್ರೂ ಪ್ರಿಡಿಕ್ಷನ್ ಮಾಡ್ತಾ 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 ಹೋಗ್ಬೋದು ಅದು ವಿಷಯ ಬೇರೆ ಅಂತ ಹೇಳಿದೆ ರೈಟ್ ತಾನೇ ಓಕೆ ವಿಷಯ ಬೇರೆ ಓಕೆ ಬಟ್ ನಮಗೆ ಎಷ್ಟು ಬೇಕೋ ಅಷ್ಟು ಸಾಕು ಅಂತ ಹೇಳ್ದೇನೆ ರೈಟ್ ತಾನೇ ಇದಕ್ಕೆಲ್ಲ ಪರಿಹಾರ ಬೇಕಾ ಅಂದರೆ ಏನು ಬೇಕಾಗಿಲ್ಲ ಪರಿಹಾರ ನಾನು ಹೇಳ್ತೀನಿ ನಿಮಗೆ ನಿಮ್ಮ ಲಗ್ನದವರ ವೀಕ್ನೆಸ್ ಏನೋ ನಿಮಗೆ ಹೇಳಿದೆ ಆ ವೀಕ್ನೆಸ್ ಅನ್ನು ಸರಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮತ್ತೆ ತುಂಬ ಫ್ರೆಂಡ್ಸ್ ಮಾಡ್ತಾ ಇರ್ತೀರಾ ತುಂಬ ಪ್ರೀತಿ ಪ್ರೇಮ ಅಂತ ತಲೆ ಮಲ್ಟಿಪಲ್ ರಿಲೇಷನ್ಶಿಪ್ ಮಾಡ್ಕೊಳ್ತೀರಾ ಇದರಲ್ಲೆಲ್ಲ ಸ್ವಲ್ಪ ಜಾಗ್ರತೆ ಮಾಡಬೇಕಂತ ಅನಿವಾರ್ಯತೆ ಉಂಟು ಯಾಕೆ ಯಾಕೆ ಗೊತ್ತಾ ಯಾಕಂದರೆ ನಿಮ್ಮ ಪಂಚಮದ ಭಾವದಲ್ಲಿ ತುಲಾ ರಾಶಿ ಅಲ್ವಾ ನಿಮ್ಮ ಮೂರನೇ ಮನೆಯಲ್ಲಿ ಸಿಂಹ ರಾಶಿ ಇದು ಎರಡೂ ಕೂಡ ಒಂದು ರಿಲೇಶನ್ಶಿಪ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಯಾವುದಕ್ಕೆ ನಿಮ್ಮ ಫ್ರೆಂಡ್ಸ್ಗೆ ಸಂಬಂಧಪಟ್ಟಂತೆ ಸೊ ಯಾರು ಸಾಹಸವನ್ನು ಅವ್ರನ್ನ ಫ್ರೆಂಡ್ಸ್ ಮಾಡ್ಕೊಳ್ತೀರಾ ಫ್ರೆಂಡ್ಸ್ ಮಾಡ್ಕೊಂಡು ಸ್ವಲ್ಪ ದಿನ ಅದರಲ್ಲಿ ರಿಲೇಷನ್ಶಿಪ್ಗೆ ಕನ್ವರ್ಟ್ ಆಗಿರ್ತದೆ ಅಲ್ವಾ ಎಲ್ಲ ಸ್ವಲ್ಪ ದಿನ ಆಹಾ ಓಹೋ ಎಲ್ಲ ಓಕೆ ಬಾಕಿ ಮತ್ತೆ ಸಮಸ್ಯೆ ಕ್ರಿಯೇಟ್ ಆಯ್ತೀವಿ ಓಕೆನಾ ಅದಕ್ಕೋಸ್ಕರ ನಿಮ್ಮನ್ನು ನೀವೇ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ ಶಾರ್ಟ್ ಟೆಂಪರ್ ಇದ್ರೆ ಅಂತ ದೂರ ಮಾಡಿ ಓಕೆ ನೋ ಪ್ರಾಬ್ಲಮ್ ತುಂಬ ಚೆನ್ನಾಗಿರ್ತಾರೆ ತುಂಬ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ರೈಟ್ ತಾನೆ ಓಕೆ ಗೊತ್ತಾಯ್ತಪ್ಪ ನೆಕ್ಸ್ಟ್ ಬಂದು ಮೇಡಮ್ ನಮ್ಮ ಕರ್ಕಾಟಕ ರಾಶಿ ಕರ್ಕಟಕ ಲಗ್ನಕ್ಕೆ ಸಂಬಂಧಪಟ್ಟಂತೆ ಏನಪ್ಪ ರಿಸಲ್ಟ್ ಇರ್ತದೆ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನಕ್ಕೆ ರೈಟಾ ಕರ್ಕಟಕ ರಾಶಿ ಕರ್ಕಟಕ ಲಗ್ನಕ್ಕೆ ಅಷ್ಟಮದಲ್ಲಿ ಗುರು ಮಹ ಮಹಾರಾಜ ರೈಟ್ನ ಅಷ್ಟಮದಲ್ಲಿ ಅಲ್ವಾ ಕರ್ಕಟಕ ರಾಶಿ ಕರ್ಕಟಕ ಲಗ್ನಕ್ಕೆ ಎಂಟನೇ ಮನೆಯಲ್ಲಿ ಗುರು ಮಹಾರಾಜರು ಬಂದಿದ್ದಾರೆ ಈಗ ಓಕೆ ಸೊ ಎಂಟನೇ ಮನೆ ಗುರು ಒಳ್ಳೆ ಲಕ್ಷಣ ಅಂತೂ ಅಲ್ಲ ಎಂಟನೇ ಮನೆ ಅಂದ್ರೇನು ಎಂಟನೇ ಮನೆ ಅಂದರೆ ದಹನ ಭೂಮಿ ಅಂತ ಕರಿತೇವೆ ಅದೇನು ದಹನ ಭೂಮಿ ಅಲ್ವಾ ಅದು ನಿಮ್ಮ ಹೆಣ ಸುಡುವ ಜಾಗ ಅಂತ ಕರಿತೇವೆ ಅಲ್ಲಿ ಗುರು ಬಂದುಬಿಟ್ಟಾಗ ಏನಾಗುತ್ತೆ ಗುರು ಬಲ ಕಳ್ಕೊಂಡು ಬಿಡ್ತಾನೆ ಯಾಕಂದರೆ ಗುರುವಿನ ಜಾಗ ಅಲ್ಲ ತಾನೆ ಅದು ಯಾವುದೇ ಕಾರಣ ಕೂಡ ಅದು ಗುರುವಿನ ಜಾಗ ಅಲ್ಲ ಅದು ಶನಿಯ ಜಾಗ ಏನೇ ಇದ್ರು ಕೂಡ ಅಲ್ವಾ ಅದಕ್ಕೇ ಆಯುಷ್ಯ ಸ್ಥಾನಕ್ಕೆ ಶನಿಯನ್ನು ಕಾರಕತ್ವನೇ ಕೊಟ್ಟು ಬಿಟ್ಟಿದ್ದಾರೆ ಅಲ್ಲಿ ಗುರು ಬಂದಾಗ ಆತ ಒಳ್ಳೆ ರಿಸಲ್ಟ್ ಅಂತ ಖಂಡಿತ ಕೊಡೋದಿಲ್ಲ ನಿಮಗೆ ಒಳ್ಳೆ ರಿಸಲ್ಟ್ ಇರುವುದಿಲ್ಲ ಯಾರಿಗೆಲ್ಲ ಜಾತಕದಲ್ಲಿ ಎಂಟನೇ ಮನೆಯಲ್ಲಿ ಗುರು ಇದ್ದಾನೆ ನೋಡ್ಕೊಳ್ಳಿ ಎಂಟನೇ ಏಯ್ತ್ ಹೌಸಲ್ಲಿ ಗುರು ಇದ್ದಾಗ ನಿಮ್ಮ ಹಿರಿಯರು ಯಾರೇ ಇದ್ರು ಕೂಡ ತೀರಿಕೊಂಡಂಥ ಸಂದರ್ಭದಲ್ಲಿ ಅವರ ಬಾಯಿಗೆ ಯಾತೋ ಗಂಗಾ ಜಲ ಬಿದ್ದಿಲ್ಲ ಯಾತೋ ಜಲಾನೇ ಬಿದ್ದಿಲ್ಲ ಅಥವಾ ಅಲ್ಲಿ ಏನೋ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅದಕ್ಕೋಸ್ಕರ ನಿಮಗೆ ಎಂಟನೇ ಮನೆಯಲ್ಲಿ ಗುರು ಬಂದಿದ್ದಾನೆ ಈಗ ನಿಮಗೆ ಏನಾಗುತ್ತೆ ನೋಡಿ ಇದು ಗೋಚಾರದಲ್ಲಿ ಬಂದಿರುವಂಥ ಇದರ ಬಗ್ಗೆ ಮಾತಾಡ್ತಿಲ್ಲ ನಿಮ್ಮ ನಾಟಲ್ ಚಾರ್ಟಲ್ಲಿ ಇದ್ದಾಗ ಅದನ್ನು ನೋಡ್ಕೊಳ್ಬೇಕು ಇದ್ದಾಗ ನೋಡ್ಕೊಳ್ಬೇಕು ಗುರು ಎಂಟನೇ ಮನೆಯಲ್ಲಿದ್ದಾಗ ವಿಶೇಷ ರೀತಿಯಲ್ಲಿ ನೀವು ದಹನ ಭೂಮಿಗೆನೇ ಹೋಗಬೇಕು ಅಲ್ಲಿ ಹೋಗಿ ಸಹಾಯ ಮಾಡಬೇಕು ಅಲ್ಲಿ ಯಾರಿಗಾದರೂ ಜರುರತ್ತು ಉಂಟು ಈಗ ಕಟ್ಟಿಗೆ ತೊಗೊಡ್ಬೇಕಾ ನೀವು ಇನ್ನೇನು ಕೊಡಬೇಕಾ ಅಕ್ಕಿ ಕೊಡಬೇಕಾ ಅಲ್ಲಿದ್ದವ್ರಿಗೆ ಏನಾದರೂ ಸಹಾಯ ಮಾಡಿ ಅದನ್ನು ಮಾಡಿನೇ ಬರಬೇಕು ಅದು ರಿಪೀಟ್ ಆಗುತ್ತೆ ನಿಮಗೆ ರೈಟ್ ತಾನೇ ಅದು ಆಗಿ ಬಂದಲೇ ಬರ್ತದೆ ಅದರಲ್ಲೂ ಕೂಡ ಯಾರಾದರೂ ನಿಮ್ಮ ಯಾರಾದರೂ ಹಿರಿಯರು ತೀರಿಕೊಂಡಂಥ ಸಂದರ್ಭದಲ್ಲಿ ಮಹಾತ್ಮರು ತೀರಿಕೊಂಡಂಥ ಸಂದರ್ಭದಲ್ಲಿ ಅಲ್ವಾ ಆ ಒಂದು ಗುರುಗಳ ಸ್ಥಾನದಲ್ಲಿದ್ದವರು ಯಾರಿದ್ದಾರೆ ಅವರೆಲ್ಲ ತೀರ್ಕೊಂಡಂಥ ಸಂದರ್ಭದಲ್ಲಿ ನೀವು ಅವರ ಸೇವೆಯನ್ನು ಮಾಡಬೇಕು ದಹನ ಭೂಮಿಯಲ್ಲಿ ಹೋಗಿ ದಹನಭೂಮಿ ಅವರ ಸುಡುವಂಥ ವ್ಯವಸ್ಥೆ ಏನುಂಟು ಅಥವಾ ಅವರನ್ನು ಮಣ್ಣು ಮಾಡುವಂಥ ವ್ಯವಸ್ಥೆ ಏನು ಅದರಲ್ಲಿ ಹೋಗಿ ಸಹಾಯ ಮಾಡಿ ಹಾಗೇನಾಗುತ್ತೆ ಅಷ್ಟಮದ ಗುರುವಿನಿಂದ ಬರತಕ್ಕಂಥ ಂತಹ ಒಂದು ನೆಗೆಟಿವಿಟಿ ಅನ್ನೋದು ಅದು ಬರೋದಿಲ್ಲ ಕರ್ಕಾಟಕ ಲಗ್ನದವರಿಗೆ ಈಗ ಕೂಡ ಅದು ಬರ್ಬೋದು ಅಂತ ಹೇಳ್ತೇನೆ ಸೊ ಅವರು ಹೋಗಿ ಮಾಡಿಕೊಂಡು ಕೂಡ ಅವರಿಗೆ ಅಷ್ಟಮದ ಗುರುವಿನಿಂದ ಬರತಕ್ಕಂಥ ದೋಷ ಏನು ಅದು ನಿವಾರಣೆ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ರೈಟ್ ತಾನೆ ಇನ್ನೇನಾಗುತ್ತೆ ಕರ್ನಾಟಕ ಲಗ್ನ ಖಂಡಿತ ಹೇಳಿಕೊಡ್ತೀನಪ್ಪ ಸಮಯ ಮೀರ್ತಾ ಉಂಟು ಅದಕ್ಕೋಸ್ಕರ ಬರುವ ಆದಿತ್ಯ ಅವರ ದಿವಸ ಮನೆಯಲ್ಲಿ ದಯವಿಟ್ಟು ನಾನು ಇರೋದಿಲ್ಲ ಅದರಿಂದ ಯಾರು ಕೂಡ ಬರಬೇಡಿ ಅಂತ ಹೇಳ್ತೇನೆ ಯಾವಾಗಲೂ ಬರಲಿಕ್ಕಿದ್ರು ಕೂಡ ದಯವಿಟ್ಟು ಫೋನ್ ಮಾಡದೆ ಮಾತ್ರ ಬರಬೇಡಿ ಅಂತ ಹೇಳ್ತೇನೆ ನಾನು ಎಲ್ಲಿರ್ತೀನೋ ನನಗೇನೇ ಗೊತ್ತಿರೋದಿಲ್ಲ ಅಂತ ಹೇಳ್ತೇನೆ ಸೊ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ ಓಕೆನಾ ಸೊ ಅದರ ಜೊತೆ ಹಾಗೆ ಸೋಮವಾರ ದಿವಸ ಸೋಮವಾರ ಬೆಳಿಗ್ಗೆ ಕಾರ್ಯಕ್ರಮ ಇರೋದಿಲ್ಲ ಸೋಮವಾರ ನಾನು ಅವೈಲೇಬಲ್ ಇಲ್ಲ ಅದರಿಂದಾಗಿ ಸೋಮವಾರ ದಿವಸ ನೇರ ಪ್ರಸಾರ ಅಂತೂ ಇರೋದಿಲ್ಲ ಮಂಗಳವಾರ ಡೆಫಿನೆಟ್ ಆಗಿ ಇದ್ದೇ ಇರ್ತಾ ಇದ್ದಾರೆ ರೈತಾನೆ ಮಂಗಳವಾರ ದಿವಸ ಕರ್ನಾಟಕ ರಾಶಿ ಏನು ಅದರ ಬಗ್ಗೆ ಹೇಳಕ್ಕೆ ಪ್ರಯತ್ನ ಮಾಡಿ ಈಗೇನು ಮಾಡೋಣ ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ಮಂಗಳವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಯಿತು ಅವೆಲ್ಲರೂ ನೋಡ್ತಾ ಇರಿ ದೈಜಿ ವಾಲ್ ಟ್ವೆಂಟಿ ಫೋರ್ ಸಾವ್ಯಾನ್ ಅಲ್ಲಿವರೆಗೆ ಎಲ್ಲರಿಗೂ ಸಲಾಂ ನಮಸ್ತೆ